ಪರಿಶುದ್ಧವಾದ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವಂತೆ ದೇವರ ಆಲಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ದೇವರಿಗೆ ನಾವು ಸ್ತೋತ್ರವನ್ನು ಸಮರ್ಪಿಸುವಂತೆ ಸಂಗೀತದಲ್ಲಿ 241ನೆಯ ಸಂಗೀತವನ್ನು ಹಾಡೋಣ. 241ನೆಯ ಸಂಗೀತ. ಎಂಬತ್ತೊಂಬತ್ತು ಮಧ್ಯಭಾಗದಲ್ಲಿರುವಂತಹ ಉತ್ತರ ಪ್ರತ್ಯುತ್ತರವನ್ನ ನಾವು ಹೇಳೋಣ. ಪುಟ 89. ದೇವಜನರೇ, ಉಲ್ಲಾಸಿಸಿರಿ, ನಿಮ್ಮೊಳಗಿರುವ ಜೀವವನ್ನು, ನಿಮ್ಮೊಂದಿಗಿರುವ ಕ್ರಿಸ್ತನ ಪ್ರಸನ್ನತೆಯನ್ನು ಆಚರಿಸಿರಿ. ನಮ್ಮ ಕಣ್ಣುಗಳು ತೆರೆಯಲಿ, ವರ್ತಮಾನವು ಹೊಸ ಅರ್ಥ ಹೊಂದಲಿ, ಮತ್ತು ಭವಿಷ್ಯತ್ತು ನಿರೀಕ್ಷೆಯಿಂದ ಪ್ರಜ್ವಲಿಸಲಿ. ದೇವಜನರೇ, ಉಲ್ಲಾಸಿಸಿರಿ,
ನಮ್ಮ ಜ್ಞಾನವು ಬಲವು ಆಗಿರುವ ಆತನಿಗೆ ತಲೆಬಾಗಿರಿ. ದೇವರಿಗೆ ನಾವು ಸ್ತೋತ್ರವನ್ನು ಸಮರ್ಪಿಸುವಂತೆ ಪುಟ 91 ಸ್ತೋತ್ರದ ಪ್ರಾರ್ಥನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ಹೇಳೋಣ. ಪುಟ 91. ದೇವರ ಪರಿಶುದ್ಧಾಲಯದಲ್ಲಿ ಆತನನ್ನು ಸ್ತುತಿಸಿರಿ. ನಮ್ಮ ಗುಡಾರದಂತಿರುವ ಆಕಾಶ ಮಂಡಲದಲ್ಲಿ ದೇವರನ್ನು ಸ್ತುತಿಸಿರಿ. ನಮ್ಮ ತಾಯಿಯಂತಿರುವ ಭೂವಿಯಲ್ಲಿ ದೇವರನ್ನು ಸ್ತುತಿಸಿರಿ. ಮಹತ್ತರ ಶಕ್ತಿಗಾಗಿ ದೇವರನ್ನು ಸ್ತುತಿಸಿರಿ. ಕೊಳಲು ಜಲ್ಲರಿಯಿಂದ ದೇವರನ್ನು ಸ್ತುತಿಸಿರಿ. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸಿರಿ. ಗೀತ ಗಾಯನದಿಂದ ದೇವರನ್ನು ಸ್ತುತಿಸಿರಿ. ಸುಳಿಗಾಳಿಯ ನಾದದೊಂದಿಗೆ ದೇವರನ್ನು ಸ್ತುತಿಸಿರಿ. ಸಾಗರದ ಆರ್ಭಟದ ಸುನಾದದೊಂದಿಗೆ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ದೇವರನ್ನು ಸ್ತುತಿಸಲಿ. ಆಮೇನ್. ಸಭೆಯವರು ಕುಳಿತುಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ನಾವು ಕ್ಷಣಕಾಲ ಮೌನವಾಗಿರೋಣ. ನಮ್ಮ ಕರ್ತನಾದ ಯೇಸುವು ನಮ್ಮ ಬಲಹೀನತೆಯ ಬಗ್ಗೆ ಅನುತಾಪವುಳ್ಳವನಾಗಿದ್ದಾನೆ ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಯಾಕೆಂದರೆ ಆತನು ಕೂಡ ನಮ್ಮಂತೆಯೇ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಧೈರ್ಯಗೊಂಡು ಆತನ ಕೃಪಾಸನದ ಬಳಿಗೆ ಬರೋಣ. ಆ ಮೂಲಕ ಕರುಣೆಯನ್ನು ಕೃಪೆಯನ್ನು ಕಂಡುಕೊಂಡು ನಮ್ಮ ಅಗತ್ಯತೆಗಳಲ್ಲಿ ಆತನಿಂದ ಸಹಾಯವನ್ನು ಪಡೆಯುವ ನಾವು ನಮ್ಮ ಪಾಪಗಳನ್ನು ಹರಿಕೆ ಮಾಡೋಣ. ಪುಟ 94 ಕೊನೆಯ ಭಾಗದಲ್ಲಿರುವ ಪಾಪದರಿಕೆಯನ್ನು ನಾವು ಒಟ್ಟಾಗಿ ಹೇಳೋಣ. ಪುಟ 94 ಕೊನೆಯ ಭಾಗ. ನಮ್ಮ ಕರ್ತನಾದ ದೇವರೇ, ನೀನು ನಮ್ಮನ್ನು ನೋಡು, ನಮ್ಮನ್ನು ಪರೀಕ್ಷಿಸು, ನಮ್ಮನ್ನು ತಿಳಿದುಕೋ. ಮತ್ತು ನಿನ್ನ ನೋವಿನ ಅಗಾಧತೆಯನ್ನು ಮತ್ತು ಪ್ರೀತಿಯ ವೈಶಾಲ್ಯತೆಯನ್ನು ಅನುಭವಿಸಲು ಇನ್ನೊಂದು ಅವಕಾಶ ದಯಪಾಲಿಸು. ನಾವು ಮರೆತು ಬಿಟ್ಟ ಹಾಗೂ ಗಣನೆಗೆ ತಾರದ ವಿಷಯಗಳನ್ನು ಪುನರಪಿ ನೆನಪಿಸಿಕೊಳ್ಳುತ್ತೇವೆ. ನಾವು ಕಷ್ಟ, ಹಿಂಸೆ ಮತ್ತು ನೋವಿನ ಚಿತ್ರಣಗಳಿಂದ ಆವರಿಸಲ್ಪಟ್ಟಿದ್ದೇವೆ. ನಾವು ಈ ಕಷ್ಟ, ಹಿಂಸೆ ಮತ್ತು ನೋವಿಗೆ ನಮ್ಮ ಕಾಣಿಕೆಗಳನ್ನು ನೀಡಿದ್ದೇವೆ. ನಾವು ಅನೇಕ ವೇಳೆ ಮಧ್ಯಸ್ಥಿಕೆ ವಹಿಸಬೇಕಾದ ಅವಕಾಶಗಳಿದ್ದರೂ ಅವುಗಳಿಂದ ಹಿಂಜರಿದಿದ್ದೇವೆ. ಸ್ವಹತೋಟಿ ಇಲ್ಲದ ನಮ್ಮ ಕೋಪದ ದೆಸೆಯಿಂದ ನಾವು ನಾಚಿಕೊಳ್ಳುತ್ತೇವೆ. ನಾವು ಹೇಳಿದ್ದನ್ನು ಅರ್ಥವಿಸಲಿಲ್ಲ, ನಾವು ಸಾರಿದ್ದನ್ನು ಆಚರಿಸಲಿಲ್ಲ. ಕರ್ತನೇ, ನಿನ್ನ ಕರುಣೆಯಿಂದ ನಮ್ಮೆಡೆಗೆ ನೋಡು, ನಮ್ಮೊಳಗೆ ನೂತನ ಮತ್ತು ಸರಿಯಾದ ಚೈತನ್ಯವನ್ನು ರೂಪಿಸು. ನಿನ್ನ ರಕ್ಷಣಾನಂದವನ್ನು ನಮಗೆ ಮತ್ತೆ ನೀಡು. ನಮ್ಮನ್ನು ಎತ್ತಿ ಜೀವ ಮತ್ತು ಬೆಳಕಿನ ಮಾರ್ಗದಲ್ಲಿ ಮುನ್ನಡೆಸು. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಾವು ಜೀವಿಸಬೇಕೆಂದು ನಮಗೋಸ್ಕರ ಕ್ರೂಜೆಯ ಶ್ರಮೆಯ ಮಟ್ಟಿಗೂ ತನ್ನನ್ನೇ ಸ್ವಸಮರ್ಪಿಸಿಕೊಂಡ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Thank you.
ಈ ರೀತಿಯಾಗಿ ಆಚರಿಸುತ್ತಾನೆ. ಒಣಗಿ ಬಿರುಕು ಬಿಟ್ಟ ನೆಲದ ಮೇಲೆ ಮಳೆ ಹನಿಯಂತೆಯೂ, ತಟಸ್ಥ ಕಾಡಿನೊಳಗೆ ಗಾಳಿ ತೂರಲ್ಪಟ್ಟಂತೆಯೂ, ಬಂಜರು ಮರುಭೂಮಿಯಲ್ಲಿ ನದಿಯು ಪ್ರವಹಿಸುವಂತೆಯೂ ದೇವರು ನಮ್ಮ ಮೇಲೆ ಕರುಣೆ, ಪ್ರೀತಿ ಮತ್ತು ಅನುಕಂಪವನ್ನು ಸುರಿಸಿದ್ದಾನೆ. ಸರ್ವಶಕ್ತನಾದ ದೇವರು ನಮ್ಮ ಎಲ್ಲಾ ಪಾಪಗಳಿಗೆ ಕ್ಷಮೆಯನ್ನು ಅನುಗ್ರಹಿಸಿ ಪವಿತ್ರಾತ್ಮನೊಂದಿಗೆ ಒಡನಾಟವನ್ನು ಒದಗಿಸಿಕೊಟ್ಟಿದ್ದಾನೆಂಬ ಭರವಸೆಯನ್ನು ಹೊಂದೋಣ. ಈ ದಿನವು ಕರ್ತನಿಂದ ನೇಮಕವಾಗಿದೆ, ನಾವು ಅದರಲ್ಲಿ ಉಲ್ಲಾಸಿಸಿ ಹರ್ಷಿಸೋಣ. ಆಮೇನ್. ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಮರ್ಪಿಸೋಣ. ಪುಟ 97 ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ನಾವು ಹೇಳೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಪುಟ 97 ದೇವರಿಗೆ ಉಪಕಾರ ಸ್ತುತಿಯನ್ನು ನಾವು ಸಮರ್ಪಿಸೋಣ. ಬನ್ನಿರಿ ಸಂತೋಷದಿಂದ ದೇವರನ್ನು ಸ್ತುತಿಸುವ. ಒಳ್ಳೆಯದು, ಮನೋಹರವು, ಸುಂದರವೂ ಆಗಿರುವ ಜಗತ್ತಿಗಾಗಿಯೂ ಅದರಲ್ಲಿರುವ ದೃಶ್ಯ ಅದೃಶ್ಯ ಭವ್ಯತೆಗಾಗಿಯೂ, ಮಾನವ ಜೀವನಕ್ಕಾಗಿಯೂ ಅದರಲ್ಲಿ ನಾವು ಹಂಚಿಕೊಳ್ಳುವ ಎಲ್ಲಾ ಆನಂದ, ಕಾರ್ಪಣ್ಯ ಮತ್ತು ನಿರೀಕ್ಷೆಗಾಗಿ, ಅದು ತರುವ ಎಲ್ಲಾ ಸ್ಫೂರ್ತಿ, ಪಂಥಾಹ್ವಾನ ಮತ್ತು ಪ್ರೋತ್ಸಾಹಗಳಿಗಾಗಿ, ನಮ್ಮ ಎಲ್ಲಾ ಕುಟುಂಬಗಳಿಗಾಗಿಯೂ ಅದರಲ್ಲಿ ನಾವು ಹಂಚಿ ಅನುಭವಿಸುವ ಪ್ರೀತಿಯ ಪಾವಿತ್ರತೆಗಾಗಿಯೂ, ಪರಸ್ಪರ ಕ್ಷಮಾಪಣೆಗಾಗಿಯೂ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿಯೂ, ನಮ್ಮ ಮಕ್ಕಳಿಗಾಗಿ ಅವರ ಶಕ್ತಿ, ಕುತೂಹಲ ಮತ್ತು ಮುಗ್ಧತೆಗಾಗಿಯೂ, ಯುವ ಜನರಲ್ಲಿರುವ ಆಕಾಂಕ್ಷೆಗಳಿಗಾಗಿಯೂ, ಜ್ಞಾನ ಮತ್ತು ಸ್ವಾತಂತ್ರ್ಯದ ಹುಡುಕುವಿಕೆಗಾಗಿಯೂ, ವೃದ್ಧರ ಅನುಭವಾಮೃತದ ಜ್ಞಾನಕ್ಕಾಗಿಯೂ ಮತ್ತು ಪ್ರಬುದ್ಧತೆಗಾಗಿಯೂ, ನಮಗೆ ನಿನ್ನಿತ್ತ ಆರೋಗ್ಯ ಮತ್ತು ಪರಿಪಾಲನೆಗಾಗಿ, ನಮ್ಮ ಕೆಲಸ ಮತ್ತು ಸಂತೃಪ್ತಿಗಾಗಿ, ನಮ್ಮೊಡನೆ ಸಂಭಾಷಿಸಿ, ಯೋಚಿಸಿ, ಸ್ಪಂದಿಸಿ, ನಮ್ಮೊಂದಿಗೆ ಜೊತೆ ಸಾಗುವ ಸ್ನೇಹಿತರಿಗಾಗಿ, ಅಗತ್ಯವಿರುವಾಗಲೂ, ಸಂಶಯದಿಂದ ತುಂಬಿರುವಾಗಲೂ, ದುಃಖ ದುಗುಡಗಳಿಂದ ಮುಳುಗಿದಾಗಲೂ ನೀನು ಕೈ ತೆರೆದು ನೀಡಿದ ಸಹಾಯಕ್ಕಾಗಿ, ಅದು ತರುವ ಸ್ವಸ್ಥತೆ ಮತ್ತು ಸಂಪೂರ್ಣತೆಗಾಗಿ, ನಾವು ಕರೆಯಲ್ಪಟ್ಟ ಸಭೆಗಾಗಿಯೂ, ನಿನ್ನ ವಾಕ್ಯ ಮತ್ತು ಸಂಸ್ಕಾರದಿಂದ ದೊರೆತ ಶುಭ ಸಂದೇಶಕ್ಕಾಗಿಯೂ, ಕರ್ತನೊಂದಿಗಿನ ನಮ್ಮ ಜೀವನಕ್ಕಾಗಿಯೂ, ನಮಗೆ ಕೈವರ್ತಿಸಲ್ಪಟ್ಟ ನಿಯೋಗಕ್ಕಾಗಿಯೂ, ನಾವು ಹಾಗೆ ನಿಂತುಕೊಂಡಿರುವಾಗಲೇ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿನಕ್ಕಾಗಿ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಶ್ವಾಸವಿರುವುದೆಲ್ಲವೂ ಯಹೋವನನ್ನ ಸ್ತುತಿಸಲಿ ಎಂಬುದಾಗಿ ನಿನ್ನ ವಾಕ್ಯ ನಮಗೆ ತಿಳಿಸುತ್ತದೆ. ಕಳೆದ ರಾತ್ರಿಯಲ್ಲಿ ಸುಖಕರವಾದಂತಹ ನಿದ್ರೆಯನ್ನು ನಮಗೆ ದಯಪಾಲಿಸಿಕೊಟ್ಟು, ನಮ್ಮ ದೇಹಕ್ಕೂ ಆತ್ಮಕ್ಕೂ ವಿಶ್ರಾಂತಿಯನ್ನು ಕೊಟ್ಟು, ಇನ್ನೊಂದು ಹೊಸ ದಿನವನ್ನು ನಮಗಾಗಿ ಸ್ವಾಮಿ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವಾಗಲಿ. ಈ ದಿನವನ್ನು ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಆರಾಧನೆಯೊಂದಿಗೆ ಪ್ರಾರ್ಥಿಸುವಂತೆ, ಪ್ರಾರಂಭ ಮಾಡುವಂತೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರೇ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಿನ್ನ ಆಲಯದಲ್ಲಿ ಕಳೆದಂತಹ ಒಂದೊಂದು ಕ್ಷಣಗಳು ನಮಗೆ ಆಶೀರ್ವಾದವನ್ನು, ಸಂತೋಷವನ್ನು, ನಿರೀಕ್ಷೆಯನ್ನು ತರುತ್ತದೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಅನೇಕ ಅಗತ್ಯತೆಗಳಿಂದ ಸ್ವಾಮಿ ನಿನ್ನ ಆಲಯದಲ್ಲಿ ಕಾಣಿಸಿಕೊಂಡಿರುವಾಗ ನಮ್ಮೆಲ್ಲರನ್ನ ನೀನು ಮುಟ್ಟಿ ಆಶೀರ್ವದಿಸಿ, ನಿನ್ನ ಸನ್ನಿಧಾನದಲ್ಲಿ ನಾವು ಬೇಡುವಂತಹ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸು. ನೀನು ಕೊಡುವಂತಹ ನಿರೀಕ್ಷೆಯಿಂದ ಹೊಸ ಬಲವನ್ನು ಹೊಂದಿಕೊಂಡು ನಾವು ಈ ಲೋಕದೊಳಗೆ ತೆರಳುವಂತಹ ಕೃಪೆಯನ್ನ ಕೊಟ್ಟು ನಡೆಸು. ನಿನ್ನ ಸಮಯ ದೇವರೇ, ನಮ್ಮೊಂದಿಗೆ ನೀನು ಮಾತನಾಡು. ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಸಭೆಯವರು ಕುಳಿತುಕೊಳ್ಳ್ರಿ. ಈ ದಿನಕ್ಕೆ ನೇಮಕವಾದ ಮೊದಲನೆಯ ವೇದ ಪಾರಾಯಣವನ್ನ ಹಳೆ ಒಡಂಬಡಿಕೆಯಿಂದ ಓದಿ ಕೇಳೋಣ. ಈ ಭಾನುವಾರದ ಆರಾಧನೆಯಂದು ಹಳೆ ಒಡಂಬಡಿಕೆ ವೇದ ಪಾರಣಕ್ಕಾಗಿ ನೇಮಕವಾದ ಭಾಗವು ಸಮುವೇಲನ ಮೊದಲನೆಯ ಗ್ರಂಥ 25 ವಚನಗಳು 14-28. ಫಸ್ಟ್ ಸಮುವೇಲ್ ಚಾಪ್ಟರ್ 25 ಫ್ರಮ್ 14-28. 1 ಸಮುವೇಲನ ಗ್ರಂಥ 25 ವಚನಗಳು 14-28. ನಾಬಾಲನ ಸೇವಕರಲ್ಲೊಬ್ಬನು ಅವನ ಹೆಂಡತಿಯಾದ ಅಬೀಗೈಲಳಿಗೆ, ಅರಣ್ಯದಲ್ಲಿರುವ ದಾವಿದನು ನಮ್ಮ ದಣಿಯ ಕ್ಷೇಮ ವಿಚಾರಕ್ಕಾಗಿ ದೂತರನ್ನು ಕಳುಹಿಸಲು
ದಣಿಯು ಬಂದವರ ಮೇಲೆ ಬಿದ್ದು ಬೈದನು. ಆ ಜನರು ನಮಗೆ ಬಹಳ ಉಪಕಾರ ಮಾಡಿದವರು. ನಾವು ಅವರೊಡನೆ ಅಡವಿಯಲ್ಲಿದ್ದ ಕಾಲವೆಲ್ಲ ಏನೂ ತೊಂದರೆ ಪಡಲಿಲ್ಲ, ನಷ್ಟ ಹೊಂದಲಿಲ್ಲ. ನಾವು ಕುರಿಗಳನ್ನು ಮೇಯಿಸುವವರಾಗಿ ಅವರೊಡನೆ ಇದ್ದಾಗ ಅವರು ಹಗಲಿರುಳು ನಮಗೆ ಕಾವಲು ಗೋಡೆಯಂತಿದ್ದರು. ಈಗ ಮಾಡಬೇಕಾದದ್ದನ್ನು ನೀನೇ ಆಲೋಚಿಸಿ ಗೊತ್ತು ಮಾಡು. ನಮ್ಮ ಯಜಮಾನನಿಗೂ ಅವನ ಕುಟುಂಬದವರೆಲ್ಲರಿಗೂ ಕೇಡು ಹತ್ತಿರವಾಗಿದೆ. ಮೂರ್ಖನಾದ ಅವನೊಡನೆ ಮಾತಾಡುವುದು ಸಾಧ್ಯ ಎಂದು ಹೇಳಿದನು. ಆಗ ಅಬಿಗೈಲಳು ಶೀಘ್ರವಾಗಿ 200 ರೊಟ್ಟಿ, 2 ಬುದ್ದಲಿ ದ್ರಾಕ್ಷಾರಸ, ಸಿದ್ಧ ಮಾಡಿದ 5 ಕುರಿಗಳ ಮಾಂಸ, 50 ಸೇರು ಹುರಿಗಾಳು, ಒಣಗಿದ 100 ದ್ರಾಕ್ಷೆ ಗೊಂಚಲುಗಳು, ಅಂಜೂರ ಹಣ್ಣುಗಳ 200 ಉಂಡೆಗಳು, ಇವುಗಳನ್ನು ಕತ್ತೆಗಳ ಮೇಲೆ ಹೇರಿಸಿ ತನ್ನ ಸೇವಕರಿಗೆ ನೀವು ಮುಂದೆ ನಡೆಯಿರಿ, ನಾನು ಹಿಂದೆ ಬರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿದಳು. ಗಂಡನಾದ ನಾಬಾಲನಿಗೆ ಏನೂ ತಿಳಿಸಲಿಲ್ಲ. ಆಕೆ ಕತ್ತೆಯ ಮೇಲೆ ಕೂತು ಗುಡ್ಡದ ಮರೆಯಲ್ಲಿ ಹೋಗುತ್ತಿರುವಾಗ ದಾವಿದನೂ ಅವನ ಜನರು ಆ ಕಡೆಯಿಂದ ಘಟ್ಟ ಇಳಿದು ಬರಲು ಆಕೆಯು ಅವರನ್ನು ಎದುರುಗೊಂಡಳು. ಅಷ್ಟರಲ್ಲಿ ದಾವಿದನು, ನಾನು ಅಡವಿಯಲ್ಲಿ ಈ ಮನುಷ್ಯನ ಆಸ್ತಿಯಲ್ಲಿ ಏನೂ ನಷ್ಟವಾಗದಂತೆ ಕಾಪಾಡಿದ್ದು ವ್ಯರ್ಥವಾಯಿತು, ಅವನು ಉಪಕಾರಕ್ಕೆ ಅಪಕಾರ ಮಾಡಿದನು. ಬೆಳಗಾಗುವಷ್ಟರಲ್ಲಿ ಅವನ ಜನರೊಳಗೆ ಒಬ್ಬ ಗಂಡಸಾದರೂ ಉಳಿದರೆ ದೇವರು ದಾವಿದನಿಗೆ ಬೇಕಾದದ್ದನ್ನು ಮಾಡಲಿ ಎಂದು ಪ್ರತಿಜ್ಞೆ ಮಾಡಿದ್ದನು. ಅಬೀಗೈಲಳು ದಾವಿದನನ್ನು ಕಂಡ ಕೂಡಲೇ ಕತ್ತೆ ಹಿಂದಿಳಿದು ಅವನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದಳು. ಆಮೇಲೆ ಅವನ ಪಾದಗಳ ಮೇಲೆ ಬಿದ್ದು ಅವನಿಗೆ, ಸ್ವಾಮಿ, ಅಪರಾಧವು ನನ್ನ ಮೇಲಿರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ, ಅವಳ ಮಾತನ್ನು ಲಾಲಿಸಬೇಕು. ಸ್ವಾಮಿಯು ಮೂರ್ಖನಾದ ಆ ನಾಬಾಲನನ್ನು ಲಕ್ಷಿಸದಿರಲಿ, ಅವನ ಹೆಸರು ನಾಬಾಲ್, ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. ನಿನ್ನ ದಾಸಿಯಾದ ನಾನು ಸ್ವಾಮಿಯು ಕಳುಹಿಸಿದ ಸೇವಕರನ್ನು ನೋಡಲಿಲ್ಲ. ಸ್ವಾಮಿ, ನೀನು ಸ್ವಹಸ್ತದಿಂದ ಮುಯ್ಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ಯಹೋವನು ನಿನ್ನನ್ನು ಕಾಪಾಡಿದ್ದಾನೆ. ಯಹೋವನ ಆಣೆ ನಿನ್ನ ಜೀವದಾಣೆ. ನಿನ್ನ ವಿರೋಧಿಗಳು, ನಿನಗೆ ಕೇಡು ಬಗೆಯುವವರು ನಾಬಾಲನ ಗತಿಯನ್ನು ಹೊಂದಲಿ. ನಿನ್ನ ದಾಸಿಯು ತಂದ ಈ ಕಾಣಿಕೆಯು ಸ್ವಾಮಿಯ ಸೇವಕರಿಗೆ ಸಲ್ಲಲಿ. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ. ಸ್ವಾಮಿಯೇ, ನೀನು ಯಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆದ್ದರಿಂದ ನೀವು ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ ಎಂಬುವುದೇ. ಪತ್ರಿಕೆಗಳಿಂದ 2ನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಈ ಪರಿಶುದ್ಧ ದಿನದಂದು ಪತ್ರಿಕಾ ಪಾರಾಯಣಕ್ಕಾಗಿ ನೇಮಕವಾಗಿರುವ ವೇದ ಭಾಗವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ, ವಚನಗಳು 1-12. ದ ಫಸ್ಟ್ ಎಪಿಸೋಡ್ ಆಫ್ ಸೈಂಟ್ ಪಾಲ್ ಟು ದ ಥೆಸಲೋನಿಯನ್ಸ್, ಚಾಪ್ಟರ್ 4 verses ಫ್ರಮ್ 1-12. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ, 1-12. ದೇವರ ವಾಕ್ಯವನ್ನು ಕೇಳೋಣ. ಕ್ರೈಸ್ತರಿಗೆ ಇರತಕ್ಕ ನಡಾವಳಿಯನ್ನು ಕುರಿತದ್ದು. ಕಡೆ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೀರಷ್ಟೇ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕೋ ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೀವು ಹಾಗೆಯೇ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂಬುದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇವೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದುದರಿಂದ ಆದರಕ್ಕೆ ದೂರವಾಗಿರಬೇಕು. ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಈ ವಿಷಯದಲ್ಲಿ ಯಾರು ತನ್ನ ಸಹೋದರರನ್ನು ವಂಚಿಸಿ ಕೇಡು ಮಾಡಬಾರದು. ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಇವೆಲ್ಲವುಗಳ ವಿಷಯದಲ್ಲಿ
ಕರ್ತನು ಮುಯಿಗೆ ಮುಯಿ ತೀರಿಸುವವನಾಗಿದ್ದಾನೆ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ. ಸಹೋದರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿದವರಾಗಿದ್ದು ಸಮಸ್ತ ಮೆಕೆದೋನಿಯದಲ್ಲಿರುವ ಸಹೋದರರನ್ನೆಲ್ಲ ಪ್ರೀತಿಸುವವರಾಗಿಯೇ ಇದ್ದೀರಿ. ಆದರೂ ಸಹೋದರರೇ, ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆನಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆಯಿರುವುದಿಲ್ಲ ಎಂಬುದೇ. ನಾವೆಲ್ಲರೆದ್ದು ನಿಂತುಕೊಂಡು ಸುವಾರ್ತಾ ವೇದ ಭಾಗದಿಂದ ಓದಿ ಕೇಳೋಣ. ಈ ಪರಿಶುದ್ಧ ದಿನಕ್ಕೆ ನಿಯಮಕವಾದ ಸುವಾರ್ತಾ ಭಾಗವು ಲೂಕನ ಬರೆದ ಸುವಾರ್ತೆ 10:25-37 ಸೆಂಟ್ ಲೂಕ್ಸ್ ಗಾಸ್ಪಲ್ 10th chapter verses 25-37. ದೇವರ ವಾಕ್ಯವನ್ನು ಕೇಳೋಣ. ಯೇಸು ಕರ್ಣಯೆಲ್ಲ ಸಮಾರ್ಯದವನ ದೃಷ್ಟಾಂತವನ್ನು ಹೇಳಿತು. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕೆಂದು ಕೇಳಲು ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೀಗೆ ಹಾಗೆ ಓದಿದ್ದೆ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂದು ಬರೆದದೆ ಎಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡಿದರೆ ಜೀವಿಸುವೆ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಶಲೇಮಿನಿಂದ ಘಟ್ಟ ಇಳಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಹೇಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗದಷ್ಟು ಹೊಡೆದು ಅವನನ್ನು ಅರಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೂ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ಅರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಪರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮದ ಶಾಸ್ತ್ರೋಪದೇಶಕನು, ಅವನಿಗೆ ದಯ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು,
ನೀನು ಅದರಂತೆ ಮಾಡು ಎಂದು ಹೇಳಿದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಿದೆ. ಸಭೆಯವರು ಕುಳಿತುಕೊಳ್ಳ್ರಿ. ದೇವರ ವಾಕ್ಯ ಸಂದೇಶಕ್ಕೆ ನಾವು ಮುಂದೆ ಹೋಗೋಣ. ಸ್ವರೂಪನಾದಂತಹ ದೇವರೇ, ಈ ಸಮಯಕ್ಕೋಸ್ಕರ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನ ಆಳದಲ್ಲಿ ಬಂದು ನೆಲೆಸು ದೇವರೇ. ನಮ್ಮ ಜೊತೆಯಲ್ಲಿ ನೀನು ಮಾತನಾಡು. ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು ನಮ್ಮ ಜೀವಿತಕ್ಕೆ ನಾವು ಕಾರ್ಯರೂಪಕ್ಕೆ ತರುವಂತೆ ನಮ್ಮನ್ನು ಆಶೀರ್ವದಿಸು. ಈ ಮೂಲಕ ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಕೃಪೆಯನ್ನು, ನಿನ್ನ ಶುಭವನ್ನು ನಾವು ದಿನನಿತ್ಯ ಅನುಭವ ಮಾಡುವಂತೆ ನಮ್ಮನ್ನು ಆಶೀರ್ವದಿಸು. ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದೇವೆ ಸ್ವಾಮಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಭಾನುವಾರ ನಾನು ತೆಗೆದುಕೊಂಡಿರುವಂತಹ ಥೀಮ್ ಲೈಟಿ ಸಂಡೇ, ಮಿನಿಸ್ಟ್ರಿ ಆಫ್ ದ ಲೈಟಿ. ಆಕ್ಚುಲಿ ಇದನ್ನ ಮೊದಲನೇ ವಾರ ಭಾನುವಾರ ಮಾಡಬೇಕಾಗಿತ್ತು, ಆದರೆ ನಾವು ಸುಗ್ಗಿ ಹಬ್ಬವನ್ನು ಆಚರಿಸಿರೋದ್ರಿಂದ ಈ ಭಾನುವಾರ ಈ ಥೀಮನ್ನು ನಾನು ಹಾಗೂ ಅದಕ್ಕೆ ತಕ್ಕನಾದಂಥ ಟೆಕ್ಸ್ಟ್ಗಳನ್ನು ತೆಗೆದುಕೊಂಡಿದ್ದೇನೆ. ಲೈಟಿ ಸಂಡೇ ಅಂತ ಹೇಳಿದ್ರೆ ಏನು? ಲೈಟಿ ಎಂಬುದಾಗಿ ಹೇಳುವಾಗ, ಇನ್ ರಿಲಿಜಿಯಸ್ ಆರ್ಗನೈಸೇಷನ್ಸ್ ದ ಲೈಟಿ ಕನ್ಸಿಸ್ಟ್ಸ್ ಆಫ್ ಆಲ್ ಮೆಂಬರ್ಸ್ ಹೂ ಆರ್ ನಾಟ್ ದ ಪಾರ್ಟ್ ಆಫ್ ದ ಕ್ಲರ್ಜಿ. ಅಭಿಷಿಕ್ತರಲ್ಲದೆ ದೇವರ ಆಲಯದಲ್ಲಿ ಸೇವೆಯನ್ನ ಮಾಡುವಂತಹ ಎಲ್ಲ ಹಿರಿಯರಿಗೋಸ್ಕರ ಆಚರಣೆ ಮಾಡುವಂತಹ
ಒಂದು ಭಾನುವಾರ ಇದಾಗಿದೆ, ಅಥವಾ ಅನಭಿಷಿಕ್ತ ದೇವರ ಸೇವಕರು ಎಂಬುದಾಗಿ ಕೂಡ ನಾವು ಹೇಳಬಹುದು. ಈಗ ನಾವು ಯಾರನ್ನ ಜ್ಞಾಪಿಸಿಕೊಳ್ಳಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಸಭಾಪಾಲನಾ ಸಮಿತಿಯ ಸದಸ್ಯರು, ಮಹಿಳಾ ಅನ್ಯೋನ್ಯ ಕೂಟದಲ್ಲಿ ಕೆಲಸ ಮಾಡುವಂಥವರು, ಸಂಡೇ ಸ್ಕೂಲ್ನಲ್ಲಿ ಲೀಡರ್ಶಿಪ್ ತೆಗೆದುಕೊಂಡು ಕೆಲಸ ಮಾಡುವಂಥವರು, ಯೌವನಸ್ಥ ಮಕ್ಕಳ ಮಧ್ಯದಲ್ಲಿ ಸೇವೆಯನ್ನು ಮಾಡುವಂಥವರು, ಸ್ಟೀವರ್ಡ್ಸ್ ಆಗಿ ಸೇವೆಯನ್ನು ಮಾಡುವಂಥದ್ದು, ಆಲ್ ಪೀಪಲ್ ದೋಸ್ ಹೂ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡೂಯಿಂಗ್ ಗಾಡ್ಸ್ ವರ್ಕ್, ದೇವರ ಸೇವೆಯನ್ನು ಮಾಡುವಂಥವರು. ಕೇವಲ ಈ ಕಾಲದಲ್ಲಿ ಈ ದಿನದಲ್ಲಿ ಇರುವಂತಹ ಸಭಾಪಾಲನಾ ಸಮಿತಿಯ ಸದಸ್ಯರು ಅಥವಾ ದೇವರ ಸೇವೆಯನ್ನು ಮಾಡುವಂಥವರು ಮಾತ್ರವಲ್ಲ, ಚರಿತ್ರೆಯನ್ನ ನಾವು ಹಿಂದೆ ನೋಡುತ್ತಾ ನಮ್ಮ ಪರಿಶುದ್ಧವಾದಂತಹ ದೇವರ ಆಲಯವನ್ನ ನಮ್ಮ ಹೃದಯದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಈ ಹಿಂದೆ ದೇವರ ಸೇವೆಯನ್ನ ಮಾಡಿದಂತಹ ಎಲ್ಲ ಅನಭಿಷಿಕ್ತ ದೇವರ ಸೇವಕರನ್ನ ಕುರಿತು ಜ್ಞಾಪಿಸಿಕೊಳ್ಳುವಂಥದ್ದು, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತಹ ಒಂದು ಸುಂದರವಾದಂತಹ ಭಾನುವಾರ ಇದಾಗಿದೆ. ಹಾಗಾದ್ರೆ ಅನಭಿಷಿಕ್ತ ಅಥವಾ ಅಭಿಷೇಕವನ್ನ ಹೊಂದದೆ ದೇವರ ಸೇವೆಯನ್ನ ಮಾಡುವಂಥವರಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಏನು? ಮೊದಲನೇದಾಗಿ ನಾವು ಓದುವಾಗ 1 ಸಮುವೇಲ 25:14-28 ವಚನಗಳನ್ನ ನಾವು ಓದ್ದೆವು. ಅಲ್ಲಿ ನಾಬಾಲ್ ಹಾಗೂ ಅಬಿಗೈಲಳು ದೇವರ ಸೇವೆಯನ್ನ ನಾವು ಒಂದು ಸ್ಥಳದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ನಾವು ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಏನ್ ಹೇಳ್ತೀವಿ ಒಂದು ಪೊಸಿಷನ್ ಬೇಕಾಗಿಲ್ಲ. ಎಲ್ಲರೂ ಕೂಡ ದೇವರ ಸೇವೆಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮಾಡಬಹುದು. ಅವರಿಗೆ ಇಷ್ಟೇ ಕ್ವಾಲಿಫಿಕೇಶನ್ ಇರಬೇಕು, ಇದೇ ರೀತಿಯಾಗಿರಬೇಕು ಎಂಬುದಾಗಿ ಅಲ್ಲ. ಆದ್ರೆ ದೇವರ ಸೇವೆಯನ್ನ ಮಾಡುವಂತಹ ನಾವು ನಮ್ಮಲ್ಲಿರಬೇಕಾದಂತಹ ಗುಣಲಕ್ಷಣಗಳು ಏನು, ನಾವು ಏನನ್ನ ಬೆಳೆಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ? ಮೊದಲನೇದಾಗಿ ಸಂಬಂಧಗಳ ಮೌಲ್ಯವನ್ನ ನಾವು ಅರಿತಿರಬೇಕು. ಸಂಬಂಧಗಳ ಮೌಲ್ಯ. ನಾಬಾಲ್ ಹಾಗೂ ಅಬಿಗೈಲಳು ದಂಪತಿ, ನಮ್ಗೆ ಇದರ ಕತೆ ಅನೇಕರಿಗೆ ಗೊತ್ತಿದೆ. ಮಾವೂನ್ ಎನ್ನುವಂತಹ ಒಂದು ಸ್ಥಳದಲ್ಲಿ ದಾವಿದನು ಬರ್ತಾನೆ. ದಾವಿದನು ಬಂದಾಗ ಅಲ್ಲಿ ನಾಬಾಲ್ ಹಾಗೂ ಅಬಿಗೈಲಳು ಇರ್ತಾರೆ. ನಾಬಾಲ್ ಅನೇಕ ಕುರಿಗಳನ್ನ ಹೊಂದಿ ಬಹಳ ಶ್ರೀಮಂತನಾದಂತಹ ಒಬ್ಬ ವ್ಯಕ್ತಿಯಾಗಿ ಆ ಕುರಿಯ ಉಣ್ಣೆಯನ್ನ ಅದನ್ನು ಕತ್ತರಿಸ್ತಾ ಇರ್ತಾನೆ. ದಾವಿದನು ಅಲ್ಲಿ ಬಂದಾಗ ಈ ವಿಚಾರವನ್ನ ತಿಳಿತಾನೆ. ದಾವಿದನಿಗೆ ಅಲ್ಲಿ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇರ್ತದೆ, ಯಾಕಂದ್ರೆ ಸೌಲನಿಂದ ಆತನು ತಪ್ಪಿಸಿಕೊಂಡು ಓಡಾಡುವಂತಹ ಒಂದು ಸಮಯ ಅದಾಗಿರ್ತದೆ. ಈ ಸಮಯದಲ್ಲಿ ದಾವಿದನು ಏನ್ ಮಾಡ್ತಾನೆ ಅಂದ್ರೆ ನಾಬಾಲ್ ಇಂದ ಒಂದು ಸಹಾಯವನ್ನ ಬಯಸುತ್ತಾನೆ. ಯಾಕೆಂದ್ರೆ ನಾವು ಅಧ್ಯಾಯವನ್ನ ಸಂಪೂರ್ಣವಾಗಿ ಓದುವಾಗ ನಮ್ಗೆ ತಿಳಿಸ್ತದೆ, ಕರ್ಮೇಲ್ ಎನ್ನುವಂತಹ ಸ್ಥಳದಲ್ಲಿ ದಾವಿದನು ಈ ನಾಬಾಲ್ ಹಾಗೂ ಅಬಿಗೈಲಳಿಗೆ ಬೇಕಾದಂತಹ ಸಹಾಯವನ್ನ ಮಾಡಿರ್ತಾನೆ. ಇಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಒಂದು ರೀತಿಯಾದಂತಹ ಒಳ್ಳೆಯ ಸಂಬಂಧ ಇರ್ತದೆ. ಇಂತಹ ಒಂದು ಒಳ್ಳೆಯ ಸಂಬಂಧ ಇದ್ದುದರಿಂದಲೇ ದಾವಿದನು ನಾಬಾಲ್ನಿಂದ ಏನಾದರೂ ಉಪಕಾರ ಆಗ್ತದೋ ಎಂಬುದಾಗಿ ನಿರೀಕ್ಷಿಸ್ತಾನೆ. ಇದನ್ನು ದಾವಿದನು ತನ್ನ ಆಳಿನ ಹತ್ರ ಹೇಳಿ ಕಳಿಸ್ತಾನೆ, ನಾಬಾಲ್ನ ಹತ್ರ. ಏನಂತಂದ್ರೆ, ನಾನು ನಿನ್ನ ದಾವಿದನಾದಂತಹ ನಾನು ನಿನ್ನ ಮಗನಿದ್ದಂತೆ ಕರ್ಮೇಲಿನಲ್ಲಿ ನಿನ್ನ ಆಳುಗಳಿಗೆ ಸೇವಕರಿಗೆ ನಾನು ಎಲ್ಲಾ ಒಳ್ಳೆಯದನ್ನ ಮಾಡಿದ್ದೇನೆ. ಈ ಸಮಯದಲ್ಲಿ ನೀನು ಇಷ್ಟು ಒಳ್ಳೆಯ ಸ್ಥಿತಿಯಲ್ಲಿ ಇರುವುದರಿಂದ ನನಗೂ ನಮ್ಮ ಸೇವಕರಿಗೂ ನೀನು ಒಳ್ಳೆಯದನ್ನ ಉಪಕಾರವನ್ನ ಮಾಡು ಎಂಬುದಾಗಿ ಒಂದು ಅಪೇಕ್ಷೆಯನ್ನ ಹೊಂದಿದಂತಹ ದಾವಿದನು ತನ್ನ ಆಳಿನ ಕೈಯಲ್ಲಿ ನಾಬಾಲ್ ಹತ್ರ ಹೇಳಿ ಕಳಿಸ್ತಾನೆ. ಆ ಸಮಯದಲ್ಲಿ ನಾವು ಮುಂದೆ ನೋಡ್ತೇವೆ ನಾಬಾಲ್ ಕೊಟ್ಟಂತಹ ಉತ್ತರ ಏನಾಗಿತ್ತು. 10:25 ದಾವಿದನಾರು, ಇಷಯನ ಮಗನಾರು, ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಇಲ್ಲ. ಉಣ್ಣೆ ಕತ್ತರಿಸುವರಿಗೋಸ್ಕರ ನಾನು ಸಿದ್ಧ ಮಾಡಿಸಿದ ಮಾಂಸವನ್ನು ಆಹಾರ ಪಾನಗಳನ್ನು ಎತ್ತಿ ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕು ಎಂದು ಉತ್ತರ ಕೊಟ್ಟನು. ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕು.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮೆಲ್ಲ ಸ್ವಭಾವಗಳು, ನಮ್ಮ ಮಾತುಗಳು, ನಮ್ಮ ಪ್ರತಿಕ್ರಿಯೆಗಳು ಅಥವಾ ನಮ್ಮ ಎಲ್ಲಾ ರೀತಿಯಾದಂತಹ ನಡವಳಿಕೆಗಳು ಅನೇಕ ಸಾರಿ ಒಂದು ದಿನ ಇದ್ದಂತೆ ಇನ್ನೊಂದು ದಿನ ಇರೋದಿಲ್ಲ. ನಾವು ನಮ್ಮ ಕೈಯಲ್ಲಿ ಶ್ರೀಮಂತಿಕೆ ಇಲ್ಲದೇ ಇರುವಾಗ ನಮ್ಮ ನಡೆ ನುಡಿ ಕ್ರಿಯೆಗಳು ಬೇರೆ ಆಗ್ತದೆ. ಅನೇಕ ಜನರಲ್ಲಿ ಈ ಶ್ರೀಮಂತಿಕೆ ಎನ್ನುವಂಥದ್ದು ಬರುವಾಗ, ಪದವಿ ಎನ್ನುವಂಥದ್ದು ಬರುವಾಗ, ಜ್ಞಾನ ಎನ್ನುವಂಥದ್ದು ಬರುವಾಗ, ದೇವರು ಉತ್ತಮವಾದಂತಹ ಆಶೀರ್ವಾದಗಳನ್ನು ದಯಪಾಲಿಸುವಂತಹ ಸಮಯದಲ್ಲಿ ನಮ್ಮ ಸ್ವಭಾವ ಏನಾಗ್ತದೆ? ನೀನ್ ಯಾರೋ ನನಗೆ ಗೊತ್ತಿಲ್ಲ, ನಿನಗೆ ನಾನು ಯಾಕೆ ಸಹಾಯವನ್ನ ಮಾಡಬೇಕು? ದಾವಿದನ ಹೇಳ್ತಾನೆ, ಕರ್ಮೇಲಿನಲ್ಲಿ ನಿನ್ನ ಆಳುಗಳಿಗೆ ಬೇಕಾದಂತಹ ಸಹಾಯವನ್ನು ನಾನು ಮಾಡಿದ್ದೇನೆ, ಈಗ ನಾನು ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ, ಆದ್ರಿಂದ ನನಗೆ ನೀನು ಸಹಾಯ ಮಾಡು. ಆದ್ರೆ ಇಲ್ಲಿ ನಾಬಾಲ್ ಅಂದ್ರೆ ಏನರ್ಥ? ಮೂರ್ಖ ಎಂಬುದಾಗಿ ಅರ್ಥ. ದಾವಿದನ ಜೊತೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವಂಥದ್ದು ಆತನಿಗೆ ಗೊತ್ತಿರಲಿಲ್ಲ. ಅನೇಕ ಸಾರಿ ಕುಟುಂಬದಲ್ಲಿ ಏನ್ ಮಾಡ್ತಾರೆ, ಹೆಂಗಸರು ಜಾಸ್ತಿ ಮಾತಾಡಬಾರದು ಅಂತಾರಲ್ಲ, ಹೆಂಗಸರು ಮಾತು ಲೆಕ್ಕ ತಗೊಳ್ಳಲ್ಲ, ಬರೀ ಕುಟುಂಬದಲ್ಲಿ ಮಾತ್ರ ಅಲ್ಲ, ಅನೇಕ ಸಾರಿ ಬೇರೆ ಬೇರೆ ಉದ್ಯೋಗದ ಸ್ಥಳದಲ್ಲೂ ಅಷ್ಟೇ. ನಾವು ಗಮನಿಸುವಾಗ ತಿಳಿತದೆ ಒಬ್ಬ ಹೆಂಗಸರಿಗೂ ಗಂಡಸರಿಗೂ ಯಾವ ರೀತಿಯಲ್ಲಿ ಭೇದ ಭಾವನೆಗಳನ್ನ ಮಾಡ್ತಾರೆ ಎಂಬುದಾಗಿ. ಆದ್ರೆ ಇಲ್ಲಿ ಅಭಿಗೈಲಳು ಏನಾಗಿದ್ಲು? ಬಹಳ ಜ್ಞಾನಿಯಾಗಿದ್ದಳು. ಆಕೆ ಯಾವ ರೀತಿಯಲ್ಲಿ ಮಾತಾಡಬೇಕು ಎನ್ನುವಂಥದ್ದನ್ನ ತಿಳಿದಿದ್ದಳು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯ ಸೇವೆಯನ್ನು ಮಾಡುವಂತಹ ಸಹೋದರ ಸಹೋದರಿಯರೇ, ಯಾವ ರೀತಿಯಾಗಿ ನಾವು ಸಂಬಂಧದ ಮೌಲ್ಯವನ್ನ ಉಳಿಸಿಕೊಳ್ಳಬೇಕು ಎನ್ನುವಂಥದ್ದನ್ನ ಕಲಿಬೇಕು. ದಾವಿದನಿಗೆ ಶ್ರೀಮಂತಿಕೆ ಇತ್ತು, ಆದ್ರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆತನಿಗೆ ಶ್ರೀಮಂತಿಕೆ ಇಲ್ಲ. ನಾಬಾಲ್ನಿಗೆ ಬಡವನಾಗಿದನು, ಆದ್ರೆ ಈಗ ಪ್ರಸ್ತುತವಾದಂತಹ ಪರಿಸ್ಥಿತಿಯಲ್ಲಿ ನಾಬಾಲನು ಉತ್ತಮವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ. ಪರಿಸ್ಥಿತಿ ಎನ್ನುವಂಥದ್ದು ನಮಗೆ ಬರಬಹುದು, ಹೋಗಬಹುದು, ಆದರೆ ಸಂಬಂಧಗಳು ಬಹಳ ಪ್ರಾಮುಖ್ಯ. ಅದನ್ನು ಹೇಗೆ ಉಳಿಸಿಕೊಳ್ಳಬೇಕು, ಅದನ್ನು ಹೇಗೆ ಬೆಳೆಸಬೇಕು ಎನ್ನುವುದು ನಾವು ಬಹಳ ಚೆನ್ನಾಗಿ ತಿಳಿದಿರಬೇಕು. ಆಗ ದಾವಿದನಿಗೆ ಬಹಳ ಕೋಪ ಬಂದು ನಾಬಾಲನ ಮೇಲೆ ಆತನ ಯುದ್ಧಕ್ಕೋಸ್ಕರ ಹೊರಡುವಂತಹ ಪರಿಸ್ಥಿತಿಯಲ್ಲಿ ನಾಬಾಲನ ಸೇವಕರು ಅವನ ಹೆಂಡತಿಯಾದಂತಹ ಅಬಿಗೈಲಳ ಹತ್ತಿರ ಬಂದು ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಇಂತಹ ಸಮಯದಲ್ಲಿ ಅಬಿಗೈಲಳು ಒಂದು ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾಳೆ. ಆತನು ದಾವಿದನ ಬಳಿಗೆ ಹೋಗಿ ಆತನಿಗೆ ಬಹಳ ಗೌರವವನ್ನ ಕೊಟ್ಟು ಆತನಿಗೆ ಬೇಕಾದಂತಹ ಎಲ್ಲವನ್ನ ಅಬಿಗೈಲಳು ಅವಳು ಕೊಡುತ್ತಾಳೆ. ನೋಡಿ ಅಲ್ಲಿರ್ತದೆ 21ನೇ ವಚನ, ನಾನು ಅಡವಿಯಲ್ಲಿ ಈ ಮನುಷ್ಯನ ಆಸ್ತಿಯಲ್ಲಿ ಏನೂ ನಷ್ಟವಾಗದಂತೆ ಕಾಪಾಡಿದ್ದು ವ್ಯರ್ಥವಾಯಿತು. ಅವನು ಉಪಕಾರಕ್ಕೆ ಅಪಕಾರ ಮಾಡಿದನು. ಬೆಳಗಾಗುವಷ್ಟರಲ್ಲಿ ಅವನ ಜನರೊಳಗೆ ಒಬ್ಬ ಗಂಡಸಾದರೂ ಉಳಿದರೆ ದೇವರು ದಾವಿದನಿಗೆ ಬೇಕಾದ್ದನ್ನ ಮಾಡಲಿ. ನಾಬಾಲನ ಉತ್ತರದಿಂದ ದಾವಿದನು ಇಲ್ಲಿ ಕೋಪಗೊಂಡಿದ್ದಾನೆ. ತಾನು ಮಾಡಿದಂತಹ ಉಪಕಾರಕ್ಕೆ ಬದಲಾಗಿ ಈತನು ಅಪಕಾರವನ್ನ ಮಾಡಿದ್ದಾನೆ ಎಂಬುದಾಗಿ ಆತನು ಕೋಪವನ್ನ ಕೊಳ್ಳುವಂಥದ್ದು. ಆಮೇಲೆ ಅಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಅಪರಾಧವು ನನ್ನ ಮೇಲಿರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ, ಅವಳ ಮಾತನ್ನು ಲಾಲಿಸಬೇಕು, ಸ್ವಾಮಿಯ ಮೂರ್ಖನಾದ ಆ ನಾಬಾಲನನ್ನು ಲಕ್ಷಿಸದಿರಲಿ, ಅವನ ಹೆಸರು ನಾಬಾಲ್, ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. ಇಲ್ಲಿ ಸಂಬಂಧವನ್ನ ಅಬಿಗೈಲಳು ಕೂಡಿಸ್ತಾಳೆ. ದಾವಿದನ ಒಂದು ಮೌಲ್ಯವನ್ನ ಆಕೆಯು ತಿಳಿದುಕೊಳ್ಳುತ್ತಾಳೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ವಿಶೇಷವಾಗಿ ಸಭೆಯಲ್ಲಿ ಸೇವೆಯನ್ನ ಮಾಡುವಂತಹ ನಾವು ಅತ್ಯಂತ ದೀನ ಮನಸ್ಸುಳ್ಳವರಾಗಿ ಸಂಬಂಧಗಳ ಮೌಲ್ಯವನ್ನ ತಿಳಿಯಬೇಕು. ವಯಸ್ಸಾದಂತಹ ಜನರಿಗೆ ಯಾವ ರೀತಿಯಾದಂತಹ ಗೌರವವನ್ನ ಕೊಡಬೇಕು, ನಮ್ಮ ಸಮ ವಯಸ್ಕರಲ್ಲಿ ಇರುವಂತಹ ಜನರನ್ನ ಯಾವ ರೀತಿಯಲ್ಲಿ ಗೌರವಿಸಬೇಕು, ಯೌವನಸ್ಥ ಮಕ್ಕಳನ್ನ ಹೇಗೆ ನಡೆಸಿಕೊಳ್ಳಬೇಕು, ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಯಾವ ರೀತಿಯಾಗಿ ನಾವು ಸೇವೆಯನ್ನ ಮಾಡಬೇಕು, ಸಂಬಂಧಗಳು ಅದು ಎಂದಿಗೂ ಕೂಡ ಉಳಿಯಬೇಕು ಹಾಗೂ ಬೆಳೆಯಬೇಕು. ಇದು ಸೇವೆಯ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಗವಾಗಿರುತ್ತದೆ. ಎರಡನೇದಾಗಿ ನಾವು ನೋಡ್ತೇವೆ, ನಮ್ಮಲ್ಲಿ ಪರಿಶುದ್ಧತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಥೆಸಲೋನಿಕದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ನಮ್ಮಲ್ಲಿ ಪರಿಶುದ್ಧತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. 4ನೇ ಅಧ್ಯಾಯ 1-12 ವಚನಗಳು,
ಪರಿಶುದ್ಧತೆ ಪ್ರೀತಿ ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದಿರುವುದು ಕೈಯಾರೆ ಕೆಲಸ ಮಾಡಿ ದುಡಿಯುವಂಥದ್ದು ನಾಲ್ಕು ವಿಚಾರಗಳನ್ನು ನಾವು 1 ಥೆಸಲೋನಿಕ 4:1-12 ವಚನವನ್ನು ಓದುವಾಗ ಪರಿಶುದ್ಧತೆ ಪ್ರೀತಿ ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದಿರುವುದು ಕೈಯಾರೆ ಕೆಲಸ ಮಾಡಿ ದುಡಿಯುವಂಥದ್ದು ಥೆಸಲೋನಿಕ ಈ ಒಂದು ಪತ್ರಿಕೆಯ ಹಿನ್ನೆಲೆಯನ್ನ ನಾವು ನೋಡುವಾಗ ಅಲ್ಲಿ ಸ್ಯಾಂಕ್ಟಿಫಿಕೇಷನ್ಸ್ ಇನ್ ಅವರ್ ಅಫೇರ್ಸ್ ಆ ಒಂದು ಸಭೆಯಲ್ಲಿ ನಮ್ಮೆಲ್ಲಾ ಕಾರ್ಯಗಳಲ್ಲಿ ಪರಿಶುದ್ಧತೆ ಇರಬೇಕು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಆ ಪತ್ರಿಕೆಯಲ್ಲಿ ನೋಡ್ತೇವೆ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯಹೋವನಿಗೆ ನಮಸ್ಕರಿಸಿರಿ. ಬಹಳ ಸುಂದರವಾದಂತಹ ವಾಕ್ಯ ಥೆಸಲೋನಿಕ. ಅದರ ಮೊದಲ ಹೆಸರು ಥರ್ಮ, ಹಾಟ್ ಸ್ಪ್ರಿಂಗ್ಸ್ ಇನ್ ದ ಸರೌಂಡಿಂಗ್ ಏರಿಯಾ. ಅಲ್ಲಿ ನಾವು ನೋಡುವಾಗ ಥರ್ಮ ಎಂಬುದಾಗಿ ಹೇಳುವಾಗ ಅದರ ಒಂದು ಅಟ್ಮಾಸ್ಫಿಯರ್ ಅನ್ನ ನೋಡಿ ಅದಕ್ಕೆ ಆ ಹೆಸರು ಬಂದಿದೆ. ಆ ಒಂದು ಸ್ಥಳ ಇಟ್ ವಾಸ್ ಕಾಂಕರ್ಡ್ ಬೈ ರೋಮನ್ ಇನ್ 168 BC. ಗ್ರೀಕ್ಸ್ ಅಲ್ಲಿದ್ದರು. ಅದೇ ರೀತಿಯಲ್ಲಿ ಲಾರ್ಜ್ ರೋಮನ್ ಪಾಪ್ಯುಲೇಷನ್ ವಿತ್ ಸ್ಟ್ರಾಂಗ್ ಜೂಯಿಷ್ ಮೈನಾರಿಟಿ. ಯಹೂದಿಗಳು ಕಡಿಮೆಯ ಸಂಖ್ಯೆಯಲ್ಲಿದ್ದರೂ ಕೂಡ ಬಹಳ ಪ್ರಭಾವಶಾಲಿಯಾಗಿದ್ದರು. ರೋಮನ್ ಪಾಪ್ಯುಲೇಷನ್ ಬಹಳ ಅಲ್ಲಿ ಜಾಸ್ತಿ ಆಗಿತ್ತು. ಗ್ರೇಟೆಸ್ಟ್ ಸಿಟಿ, ಇಟ್ ಈಸ್ ಇನ್ ದ ಮಿಲಿಟರಿ ಹೈವೇ. ಹೈವೇನಲ್ಲಿ ಇದ್ದಂತಹ ಒಂದು ಒಳ್ಳೆಯ ಸಿಟಿ ಆಗಿತ್ತು. ಕನೆಕ್ಟ್ ದ ರೋಮ್ ವಿತ್ ದ ಈಸ್ಟ್, ರ್ಯಾನ್ ಥ್ರೂ ಮೆಕಡೋನಿಯಾ. ಮೆಕಡೋನಿಯಾಕ್ಕೆ ಈ ಒಂದು ಮಾರ್ಗವಾಗಿ ಹೋಗುವಂತಹ ಸ್ಥಳವಾಗಿತ್ತು. ಫುಲ್ ಆಫ್ ಕಮರ್ಷಿಯಲ್ ಆಕ್ಟಿವಿಟೀಸ್, ವೆಲ್ತಿ ಸಿಟಿ ಎಂಬುದಾಗಿ ನಾವಿದ ನೋಡ್ತೇವೆ. ಇಟ್ ವಾಸ್ ಎ ಫ್ರೀ ಸಿಟಿ, ಎಂಜಾಯ್ಡ್ ದ ಆಟೋನಮಿ ಆಫ್ ಸೆಲ್ಫ್ ಗವರ್ನಮೆಂಟ್ ಇನ್ ಆಲ್ ಇಟ್ಸ್ ಇಂಟರ್ನಲ್ ಅಫೇರ್ಸ್. ತನ್ನದೇ ಆದಂತಹ ಸರ್ಕಾರವನ್ನ ಹೊಂದಿ ತನ್ನದೇ ಆದಂತಹ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಒಂದು ಸ್ವತಂತ್ರವನ್ನ ಹೊಂದಿದಂತಹ ಒಂದು ಪಟ್ಟಣ ಅದು ಥೆಸಲೋನಿಕ ಪಟ್ಟಣವಾಗಿತ್ತು. ಶ್ರೀಮಂತರು ಸಂತೋಷ ಪಡಬೇಕು ಎನ್ನುವಂತಹ ಅಪೇಕ್ಷೆ ಇರುವಂತವರು, ವ್ಯವಹಾರದ ಜ್ಞಾನವಿರುವಂತವರು, ಕೈಯಲ್ಲಿ ಬಹಳಷ್ಟು ಹಣ ಇರುವಂತಹ ಜನರು, ಇದರ ಮಧ್ಯದಲ್ಲಿ ಕ್ರೈಸ್ತರಾಗಿ ನಾವು ಯಾವ ರೀತಿಯಾದಂತಹ ನಡವಳಿಕೆಯಿಂದ ಇರಬೇಕು ಎನ್ನುವುದು ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಕಾಣ್ತೇವೆ. ಮೊದಲನೇದಾಗಿ ನಾವು ಪರಿಶುದ್ಧರಾಗಿರಬೇಕು. 1 ಪೇತ್ರ 1:13-25 ನಾವು ನೋಡ್ತೇವೆ. ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಈ ಲೋಕದಲ್ಲಿ ನಾವು ಅನುಭವ ಮಾಡುವಂಥದ್ದು ಮಾತ್ರವಲ್ಲ, ಇಹಲೋಕದ ಒಂದು ಸ್ಥಳದಲ್ಲಿ ನಮಗೆ ಸಿಗಬೇಕಾದಂತಹ ಭಾಗ್ಯ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರ್ರಿ. ನಾವು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಬೇಕು ಎಂದು ಬರೆದಿದೆಯಲ್ಲ ದೇವರು ಹೇಳ್ತಾನೆ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರ್ರಿ. ಪ್ರೀತಿಯುಳ್ಳ ದೇವಜನರೇ, ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ಕೇವಲ ದೈಹಿಕವಾದಂತಹ ಪರಿಶುದ್ಧತೆ ಮಾತ್ರವಲ್ಲ, ಮಾನಸಿಕವಾದಂತಹ ಹೃದಯದಲ್ಲಿ ಮಾಡುವಂತಹ ಆಲೋಚನೆಗಳ ಪರಿಶುದ್ಧತೆಯೂ ಕೂಡ. ಇದನ್ನ ನಾವು ಯೇಸು ಸ್ವಾಮಿಯ ಬೋಧನೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ಪ್ರತಿಯೊಬ್ಬನು ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆದವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ಎಷ್ಟೋ ಜನ ದೇವರ ಆಲಯದಲ್ಲಿ ಬಹಳ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂಥವ್ರನ್ನ ಅನೇಕರನ್ನ 16 ವರ್ಷದ ಸೇವೆಯಲ್ಲಿ ನಾನು ನೋಡಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದೊಳಕ್ಕೆ ನಾವು ಏನನ್ನು ಕೂಡ ತೆಗೆದುಕೊಂಡು ಬರುವುದಿಲ್ಲ. ಈ ಲೋಕದಿಂದ ನಾವು ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಇರುವಷ್ಟು ದಿನ ಗೌರವದಿಂದ, ಸಂತೋಷದಿಂದ, ಸಮಾಧಾನದಿಂದ, ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿ ಮಾಡುತ್ತಾ ಕಳೆಯುವಂಥದ್ದು ಬಹಳ ಪ್ರಾಮುಖ್ಯ. ಎಷ್ಟೋ ಜನ ಸೇವಕರು ದೇವರ ಆಲಯದಲ್ಲಿ ಬಹಳ ಒಳ್ಳೆಯ ಸೇವೆಯನ್ನ ಮಾಡಿದಂತಹ ಸೇವಕರು, ಅವರು ಮರಣವನ್ನ ಹೊಂದುವಂತಹ ಸಮಯದಲ್ಲಿ ಎಷ್ಟು ಉತ್ತಮವಾದಂತಹ ಮರಣವನ್ನ ಅವರು ಹೊಂದಿದರು ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ನಿಜವಾಗಲೂ ಹೃದಯ ತುಂಬಿ ಬರ್ತದೆ. ಸ್ಟೀಫನ್ಸ್ ಚರ್ಚ್ ನಲ್ಲಿ ಸೋನ್ ಸಂಕಲ್ ಇದ್ರು, ಅನೇಕರಿಗೆ ಗೊತ್ತು. ಅವರು ಮಾತಾಡಿದ್ರೆ ವಿ ಬಿಲ್ಡ್ ದ ಚರ್ಚ್ ಎಂಬುದಾಗಿ ಹೇಳ್ತಾ ಇದ್ರು. ಚರ್ಚ್ ಕಟ್ಟಿಸ್ಬೇಕು ಅಂತ ಬಹಳ ಒಂದು ಮೋಟಿವೇಶನ್ ನಮ್ಮಲ್ಲಿ ಇದ್ದಂತಹ ಕಾಲ. ಹೊರಗೆ ಬಂದಾಗ ಎಲ್ಲರಿಗೂ ಅವರು ವಿಶ್ ಮಾಡ್ತಾ ಇದ್ದಿದ್ದು ವಿ ಬಿಲ್ಡ್ ಅಪ್ ಚರ್ಚ್ ಎಂಬುದಾಗಿ.
ಎಂತಹ ಒಳ್ಳೆಯ ಸಾವು. ನಿಜವಾಗಲೂ ನಾವು ನೋಡ್ತೇವೆ ಶರಣರ ಸಾವನ್ನು ಮರಣದಲ್ಲಿ ಕಾಣು. ನಮ್ಗೇನು ಬೇಕು ಈ ಲೋಕದಲ್ಲಿ? ಎಷ್ಟೇ ಆಸ್ತಿ ಇದ್ರು, ಎಷ್ಟೇ ಪದವಿ ಇದ್ರೂ ನಾವು ಮಲಗೋದು ಹಾಗೆ, ತಿನ್ನೋದು ಅಷ್ಟೇ. ಅದಕ್ಕಿಂತ ಏನು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕಬಳ್ಳಾಪುರ ಚರ್ಚಲ್ಲಿ ಜೈಕುಮಾರ್ ಅಣ್ಣ ಇದ್ರು. ಬೆಳಿಗ್ಗೆ ಆದರೆ ರಾತ್ರಿವರೆಗೂ ಚರ್ಚಲ್ಲೇ ಅವರು ಕೆಲಸ ಮಾಡ್ತಾ ಇದ್ರು. ಎಲ್ಲ ರೀತಿಯಾದಂತಹ ಕೆಲಸ. ಅವರು ಹಿರಿಯರು, ಅವರಿಗೆ ಅವರಿಂದ ಅನೇಕ ಸಲಹೆಗಳನ್ನ ಪಡಿತಾ ಇದ್ವಿ. ಅವ್ರು ನಮ್ಮ ಜೊತೆಯಲ್ಲಿದ್ರೆ ನಮಗೊಂದು ಬಲ. ಅಂಥವ್ರು ಅವರು ಸಾವಿನ ದಿನ ಆವತ್ತು ರಾತ್ರಿ 8:30 ಕೂಡ ಅವರು ಚರ್ಚಲ್ಲಿ ಕೆಲಸ ಮಾಡಿದ್ದಾರೆ. ಮನೆಗೆ ಹೋಗಿದ್ದಾರೆ, ರಾತ್ರಿ 2:00 ಅಷ್ಟೊತ್ತಿಗೆ ಪ್ರಾಣವನ್ನು ಬಿಟ್ಟಿದ್ದಾರೆ. ಇದಕ್ಕಿಂತ ಉತ್ತಮವಾದಂಥ ಒಂದು ಆಶೀರ್ವಾದ ಯಾವ ಆಸ್ತಿ, ಅಂತಸ್ತು, ಯಾವ ಪದವಿ, ಯಾವ ರೀತಿಯಾದಂತಹ ಲೌಕಿಕವಾದಂತಹ ವಿಚಾರಗಳಿಂದ ಕೂಡ ನಮಗೆ ಸಿಗೋದಿಲ್ಲ. ಆದ್ದರಿಂದ ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರಿಗೆ ನಾವು ನಮಸ್ಕರಿಸುವಂಥದ್ದು ನಮ್ಮ ಆತ್ಮ, ನಮ್ಮ ಹೃದಯ, ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಅದು ಪರಿಶುದ್ಧತ್ವದಿಂದ ಕೂಡಿರಬೇಕು. ಕೇವಲ ದೈಹಿಕವಾದಂತಹ ಪರಿಶುದ್ಧತೆ ಮಾತ್ರವಲ್ಲ. ಯಾಕಂದ್ರೆ ಯೇಸು ಸ್ವಾಮಿಯು ಪೂರ್ಣಾಂಗವಾದಂತಹ ನಿಷ್ಕಳಂಕ ಯಜ್ಞದ ಕುರಿಯಾಗಿ ಆತನು ನಮಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ. ಈ ಲೋಕದ ಯಾತ್ರೆಯಲ್ಲಿ ಅನೇಕ ಶೋಧನೆಗಳು ಬಂದರೂ ಕೂಡ ಆ ಶೋಧನೆಗಳನ್ನ ಎದುರಿಸಿ ಆತನು ದೇವರಿಗೆ ತಕ್ಕ ಮಗನಾಗಿ ಶಿಲುಬೆಯ ಮೇಲೆ ಮರಣವನ್ನ ಹೊಂದಿದ್ದಾನೆ. ಪ್ರೀತಿಯುಳ್ಳ ದೇವರ ಜನರೇ, ಮತ್ತಾಯ 5 ಬಹಳ ಸುಂದರವಾದಂತಹ ಅಧ್ಯಾಯ. ಅಲ್ಲಿ ಯೇ ಸ್ವಾಮಿ ಹೇಳುವಂತಹ ಸುಂದರವಾದಂತಹ ಮಾತುಗಳನ್ನ ನಾವು ನೋಡ್ತೇವೆ. 5:21-29 ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಈ ಲೋಕದ ಯಾತ್ರೆಯನ್ನು ಮಾತ್ರ ನಾವು ಯೋಚನೆ ಮಾಡುವಂತಹ ಕ್ರೈಸ್ತರಲ್ಲ, ಪರಲೋಕದ ಕುರಿತಾಗಿ ಯೋಚನೆ ಮಾಡುವಂಥವರು. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಬೇರೆ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಈ ಒಂದು ಪದ ಸ್ತ್ರೀಯರಿಗೂ ಪುರುಷರಿಗೂ ಅನ್ವಯವಾಗ್ತದೆ. ಕೆಟ್ಟ ಸ್ವಭಾವ ಎನ್ನುವಂಥದ್ದು ಕೇವಲ ಸ್ತ್ರೀಯರಿಗೆ ಮಾತ್ರ ಅಲ್ಲ. ನಾವು ನೋಡ್ತೀವಿ ಆದಿಕಾಂಡದಲ್ಲಿ ತಪ್ಪ್ಯಾರು ಮಾಡಿದ್ರು ಆದಾಮ ಅಂತ ಒಬ್ರು ಹೇಳಿದ್ರು, ನನಗೆ ಸಂತೋಷ. ಅವಳು ಆದಾಮ ಬೈಬಲ್ ಸ್ಟಡಿಗೆ ಬನ್ನಿ, ಇನ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವಳ ದೃಷ್ಟಿಯಿಂದ ಆದಿಕಾಂಡ ಪುಸ್ತಕವನ್ನು ನಾನು ಓದ್ತೀನಿ, ಪುರುಷರು ಆದಾಮನ ದೃಷ್ಟಿಕೋನದಿಂದ ಓದ್ತಾರೆ. ಯಾವ ದೃಷ್ಟಿಕೋನದಿಂದ ನಾವು ಸತ್ಯವೇದವನ್ನು ಓದ್ತೇವೆ ಹಾಗೆ ನಮಗೆ ಅರ್ಥವಾಗ್ತದೆ. ಪ್ರೀತಿಯುಳ್ಳ ದೇವಜನರೇ, ತಪ್ಪು ಎನ್ನುವಂಥದ್ದು ಕೇವಲ ಸ್ತ್ರೀಯರಿಗೆ ಮಾತ್ರ ಮೀಸಲಾಗಿಲ್ಲ, ಪುರುಷರಿಗೂ ಕೂಡ ಮೀಸಲಾಗಿದೆ. ಆ ಹೆಸರು ಉಪಯೋಗ ಮಾಡುವಂಥದ್ದು ಯೇ ಸ್ವಾಮಿ ನಾವಿಲ್ಲಿ ನೋಡ್ತೇವೆ. ಕೇವಲ ಪರಿಶುದ್ಧತೆ ಮಾತ್ರವಲ್ಲ, 13 ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮ್ಗೆ ಹೇಳುವುದೇನೆಂದ್ರೆ ಆಣೆಯನ್ನೇ ಇಡಬೇಡ. ಮುಂದಿನ ವಚನಗಳಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ಕ್ಷಮಿಸಬೇಕು. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸುವಂತ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಗೆ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಹೊಡೆಸ್ಕೊಂತಿದ್ಯಾ? ಅದಕ್ಕೆ ಬೈಬಲ್ ಸ್ಟಡಿಗೆ ಬನ್ನಿ, ಗೊತ್ತಾಗುತ್ತೆ ಅಂತ ಹೇಳೋದು. ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಅಂದ್ರೆ ನನ್ನತನ ಎನ್ನುವಂಥದ್ದು ಪ್ರಾಮುಖ್ಯವಲ್ಲ, ಇಲ್ಲಿ ನಾವು ಬೆಳೆಸಿಕೊಳ್ಳುವಂತಹ ಒಂದು ಅನ್ಯೋನ್ಯತೆ, ಉಳಿಸಿಕೊಳ್ಳುವಂತಹ ಒಂದು ಸಂಬಂಧಗಳು ಪ್ರಾಮುಖ್ಯ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ. ಇಡೀ ಧರ್ಮಶಾಸ್ತ್ರವನ್ನ ಯೇಸು ಸ್ವಾಮಿ ಇಲ್ಲಿ ತಿರುಗಿ ಇಂಟರ್ಪ್ರಿಟ್ ಮಾಡುವಂಥದ್ದು, ರೀಇಂಟರ್ಪ್ರಿಟೇಷನ್, ತಿರುಗಿ
ಇಂಟರ್ಪ್ರಿಟ್ ಮಾಡುವಂತ ಧರ್ಮಶಾಸ್ತ್ರ ಇದ್ದಂತೆಯೇ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ, ಅದನ್ನ ಸಮಯಕ್ಕೆ ಸರಿಯಾಗಿ ಹೇಗೆ ವ್ಯಾಖ್ಯಾನಿಸಬೇಕು ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕು. ಪ್ರೀತಿಯುಳ್ಳ ದೇವ ಜನರೇ, ಈ ದಿನದಲ್ಲಿ ಸಭೆಯ ಸೇವೆಯನ್ನ ಮಾಡುವಂತಹ ನಾವು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ರೀತಿಯಲ್ಲೂ ಪರಿಶುದ್ಧತ್ವಂಬ ಭೂಷಣವು ನಮ್ಮಲ್ಲಿ ಇರಬೇಕು. ಅದು ನಮಗೆ ಹೆಚ್ಚಿನ ಆಶೀರ್ವಾದವನ್ನ ಹೆಚ್ಚಿನ ಒಳ್ಳೆಯದನ್ನ ನಮಗೆ ಅದು ತಂದುಕೊಡುತ್ತದೆ. ಕೇವಲ ಕೆಟ್ಟತನವನ್ನ ಮಾಡುವಂಥದ್ದು ಮಾತ್ರವಲ್ಲ, ಎಲ್ಲಾ ರೀತಿಯಾದಂತಹ ಪರಿಶುದ್ಧತೆ, ಅನ್ಯಾಯವನ್ನ ಬಿಟ್ಟು ಬಿಡುವಂಥದ್ದು, ನ್ಯಾಯವನ್ನ ಆಚರಿಸುವಂಥದ್ದು, ನಾವು ಕೆಟ್ಟ ಮನಸ್ಸುಳ್ಳವರಾಗಿ ಇರದೆ ಕರುಣೆಯನ್ನ ಆಚರಿಸುವಂಥದ್ದು, ನೆರೆಯವರನ್ನ ಪ್ರೀತಿಸುವಂಥದ್ದು, ವೈರಿಗಳನ್ನ ಪ್ರೀತಿಸುವಂಥದ್ದು, ಇವೆಲ್ಲವೂ ಕೂಡ ಪರಿಶುದ್ಧತೆ ಎನ್ನುವಂತಹ ಒಂದು ಪದದ ಕೆಳಗೆ ಬರುತ್ತದೆ. ಇಂಥದ್ದನ್ನ ನಾವು ನೆರವೇರಿಸಿಕೊಂಡು ಹೋಗಬೇಕು. ಕೊನೆಯದಾಗಿ ನಾವು ನೋಡುವಾಗ ಒಳ್ಳೆಯ ನೆರೆಯವನಾಗು, ಒಳ್ಳೆಯ ನೆರೆಯವನಾಗು. ಲೂಕನ ಸುವಾರ್ತೆ 10ನೇ ಅಧ್ಯಾಯ, ಕರುಣೆಯುಳ್ಳ ಸಮಾರಿದವನ ದೃಷ್ಟಾಂತವನ್ನು ಎಷ್ಟೋ ಪ್ರಸಂಗಗಳು ಇದರ ಮೇಲೆ ನಾವು ಕೇಳ್ಬಿಟ್ಟಿದ್ದೀವಿ. ಪ್ಯಾರಬಲ್ ಆಫ್ ಗುಡ್ ಸಮಾರಿಟನ್. ನಿತ್ಯ ಜೀವದ ಬಾಧ್ಯತೆಯನ್ನ ಪಡೆಯಬೇಕು ಅಂದ್ರೆ ಏನ್ ಮಾಡಬೇಕು ನೋಡಿ ಅಲ್ಲಿ 25ನೇ ವಚನ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಇವನ್ ಯಾರು? ಧರ್ಮೋಪದೇಶಕ. ಇವನೇನ್ ಮಾಡಬೇಕು? ನಿತ್ಯ ಜೀವನ ಪಡೆಯಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಇವನು ಯೇಸು ಸ್ವಾಮಿಗೆ ಹೇಳಿಕೊಡಬೇಕು. ಆದ್ರೆ ಇವನು ಬರ್ತಾನೆ, ಒಂದು ಪ್ರಶ್ನೆ ಕೇಳ್ತಾನೆ, ಬೋಧಕನೇ ಏನಕ್ಕೋಸ್ಕರ ಬಂದಿದ್ದಾನೆ? ಪರೀಕ್ಷೆ ಮಾಡೋದಕ್ಕೋಸ್ಕರವೇ ಬಂದಿದ್ದಾನೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ನಿಜವಾಗ್ಲೂ ಕೂಡ ಒಳ್ಳೆಯದನ್ನ ಅನುಭವ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವಿವತ್ತು ಧರ್ಮೋಪದೇಶಕರೇ ಆಗಿರ್ಬೋದು, ಆದ್ರೆ ಮನಸ್ಸಿನಲ್ಲಿ ಒಬ್ಬರ ಹತ್ರ ಬರುವಾಗ ಒಂದು ಪ್ರೀತಿಯ ಅನ್ಯೋನ್ಯತೆಯಿಂದ ಬರಬೇಕೆ ಹೊರತು ಆತನನ್ನ ಆಕೆಯನ್ನ ಪರೀಕ್ಷಿಸಿ ಏನಾದ್ರೂ ಆದ್ರೂ ಅವ್ರನ್ನ ಸಿಕ್ಕಾಕ್ಸ್ಕೊಳ್ಳೋಣ ಎಂಬುದಾಗಿ ಬರೋದಲ್ಲ. ಯಥಾರ್ಥವಾದಂತಹ ಹೃದಯದಿಂದ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಂಧಿಸುವಂಥದ್ದು. ಬೋಧಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕೇ ಸ್ವಾಮಿ ಹೇಳಿದಾನೆ, ನಿನ್ನ ಕಣ್ಣು ನಿನ್ನ ಪಾಪಕ್ಕೆ ಸಿಲುಕಿಸ್ತಾದ್ರೆ ಆ ಕಣ್ಣನ್ನ ಕಿತ್ತು ಬಿಸಾಡು, ಕಣ್ಣು ಇಲ್ಲದವನಾಗಿ ನೀನು ನಿತ್ಯ ಜೀವಕ್ಕೆ ಸೇರ್ಕೋ. ಇಲ್ಲಿ ಇವನು ಬಂದು ಹೇಳ್ತಾನೆ ಏನ್ ಮಾಡಬೇಕು. ಆತನು ಏ ಸ್ವಾಮಿ ಅವನಿಗೆ ಹೇಳ್ತಾನೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ, ಯಾಕೆ ನಿಂಗೆ ಧರ್ಮಶಾಸ್ತ್ರ ಗೊತ್ತಿಲ್ವಾ ಎಂಬುದಾಗಿ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದಿದೆ. ಅದಕ್ಕೆ ಅವನಿಗೆ ನೀನು ಸರಿಯಾಗಿ ಉತ್ತರ ಕೊಟ್ಟೆ, ಇದರಂತೆ ಮಾಡು, ಮಾಡಿದ್ರೆ ನಿನ್ಗೆ ನಿತ್ಯ ಜೀವ ಸಿಗ್ತದೆ. ಮತ್ತೆ ಹೋಗಕ್ ಮನ್ಸು ಬಂದಿಲ್ಲ ಇವನ್ಗೆ. ಇವನು ಸುಮ್ಮನೆ ಧರ್ಮೋಪದೇಶಕ ಅಷ್ಟೇ, ನೋಡೋದಕ್ಕೆ ಒಂದು ರೀತಿಯಾದಂತಹ ಮನುಷ್ಯ, ಒಳಗಡೆ ಇನ್ನೊಂದು ರೀತಿಯಾದಂತಹ ಆಲೋಚನೆಯನ್ನ ಉಳ್ಳಂತಹ ಮನುಷ್ಯ. ಡ್ಯುಯಲ್ ಐಡೆಂಟಿಟಿ. ಜೀವನದಲ್ಲಿ ನಿಜವಾದ ಐಡೆಂಟಿಟಿ ಯಾರು ಗೊತ್ತಿರುತ್ತೆ? ದೇವರಿಗೆ ಗೊತ್ತಿರುತ್ತದೆ. ಈತನು ಎರಡು ರೀತಿಯಾದಂತಹ ವ್ಯಕ್ತಿತ್ವವನ್ನ ಹೊಂದಿದಂತಹ ಮನುಷ್ಯ, ಧರ್ಮೋಪದೇಶಕನು ಎಂಬುದಾಗಿ ಆತನು ಕರೆಯಲ್ಪಟ್ಟಿದ್ದಾನೆ. ಹೋಗು, ಅದರಂತೆ ಮಾಡು, ಇನ್ನೂ ಹೋಗ್ತಾ ಇಲ್ಲ, ಇದರಂತೆಯೇ ಮಾಡು, ಮಾಡಿದ್ರೆ ಜೀವಿಸಿ ಅಂತ ಹೇಳಿದ. ಆದ್ರೆ ಅವನು ತನ್ನನ್ನು ನೀತಿವಂತನು ಎಂಬುದಾಗಿ ತೋರಿಸ್ಕೊಳ್ಬೇಕು, ಇವನನ್ನ ಪರೀಕ್ಷಿಸಬೇಕು, ಇವನ್ಗಿಂತ ದೊಡ್ಡವನು ನಾನು ಎಂಬುದಾಗಿ ತೋರಿಸ್ಕೊಳ್ಬೇಕು. ಲೈಫ್ ಈಸ್ ನಾಟ್ ಕಾಂಪಿಟೇಷನ್. ಅನೇಕ ಸಾರಿ ನಮ್ಮ ಜೀವನ ಬಹಳ ದುಃಖದಿಂದ ಕೂಡಿದಂತಹ ಜೀವನ ಆಗ್ತದೆ, ಯಾಕಂದ್ರೆ ಕಾಂಪಿಟೇಷನ್, ಅವ್ರ ಜೊತೆ ನಾವು ಹೋಲಿಸ್ಕೊಳ್ತೀವಿ. ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗ್ತೀವಿ, ವಾಕಿಂಗ್ ಹೋದ್ರೆ ನಮ್ ಸೈಕಾಲಜಿ ಹೆಂಗಿರುತ್ತೆ ಗೊತ್ತಾ? ಪಕ್ಕದಲ್ಲಿರೋರು ನಮ್ಗಿಂತ ಫಾಸ್ಟ್ ಆಗಿ ಹೋಗ್ತಾರಾ? ಅವರಿಗೆ ಎಷ್ಟು ಏಜ್ ಆಗಿದೆ, ಅವ್ರು ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ, ನಂಗಿನ್ನೂ ಕಡಿಮೆ ಏಜು, ನಂಗೆ ಯಾಕೆ ಅವ್ರ ತರ ನಡಿಯೋಕ್ಕಾಗ್ತಾ ಇಲ್ಲ? ನೋಡ್ತಾ ಇರ್ತೀವಿ. ಇನ್ನೊಬ್ರು ನಿಧಾನಕ್ಕೆ ನಡೀತಾ ಇರ್ತಾರೆ, ಓ ಪರವಾಗಿಲ್ಲ, ಇವ್ರಿಗೇನೋ ಕಾಲು ನೋವಿದೆ, ನನ್ಗೇನು ಕಾಲು ನೋವಿಲ್ಲ, ನಾನು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಒಂದು ಪಾರ್ಕ್ಗೆ ಹೋದಾಗ ಅಲ್ಲಿ ಪ್ರಕೃತಿ ಸೌಂದರ್ಯವನ್ನ ನಾವು ನೋಡೋದನ್ನ ಮರ್ತು ಬಿಡ್ತೇವೆ. ಜೀವನ ಈ ರೀತಿಯಾದಂತಹ ಒಂದು ಪ್ರಯಾಣ, ಸುತ್ತಲೂ ಇರುವಂತಹ ಸೌಂದರ್ಯವನ್ನ ನೋಡಿ ಅನುಭವಿಸಿ ಸಂತೋಷ ಪಡುವಂತಹ ಒಂದು ಸುಂದರವಾದಂತಹ ಪ್ರಯಾಣವೇ ಹೊರತು, ನಮ್ಮನ್ನು ನಾವು ಇನ್ನೊಬ್ಬರೊಡನೆ ಯಾವಾಗ್ಲೂ ಹೋಲಿಸಿಕೊಂಡು, ನಮ್ಮನ್ನು ನಾವು ಕುಗ್ಗಿಸಿಕೊಂಡು ದುಃಖ ಪಡುವಂತಹ ಒಂದು ಪ್ರಯಾಣ ಜೀವನ ಅಲ್ಲ.
ಆತನು ಯೇಸುವಿಗೆ ತನ್ನನ್ನು ತಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಬೇಕು. ಯಾಕೆ ತೋರಿಸ್ಕೊಳ್ಬೇಕು? ಧರ್ಮೋಪದೇಶಕನು ಎಂಬುದಾಗಿ ಆತನಾಗ್ಲೇ ಬಿರುದು ಇದೆ, ಇನ್ನೂ ಯಾಕೆ ತೋರಿಸ್ಕೊಳ್ಬೇಕು? ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು ಯೇಸು ಅವನಿಗೆ ಉತ್ತರವನ್ನು ಕೊಡ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಆ ಉತ್ತರ ಏನು ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತು. ಯಾಜಕನು ನೋಡ್ತಾನೆ ಆ ಸಮಾರಿ ಆ ಒಂದು ವ್ಯಕ್ತಿಯನ್ನ ನೋಡ್ತಾನೆ, ಯಾಜಕನು ನೋಡ್ತಾನೆ, ಆತನು ಯಾವುದೇ ಸಹಾಯ ಮಾಡದೆ ಹೊರಟು ಹೋಗ್ತಾನೆ. ಯಾಕೆ ಹೋಗ್ತಾನೆ? ಯಾಜಕನು ಒಂದು ವೇಳೆ ಈ ವ್ಯಕ್ತಿಯನ್ನ ಎತ್ಕೊಂಡು ಹೋಗುವಾಗ ಆ ವ್ಯಕ್ತಿ ಏನಾದರೂ ಸತ್ತು ಹೋದ್ರೆ ಅಲ್ಲೇನಾಗುತ್ತೆ? ಒಂದು ರೀತಿಯಾದಂತಹ ಮೈಲಿಗೆ ಆಗುತ್ತೆ. ಸತ್ತು ಹೋದಂತ ಅವನನ್ನ ಬಿಟ್ಟು ಆತನ ತಿರುಗಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಾಲಯಕ್ಕೆ ಬರಬೇಕು. ಮನಸ್ಸಿನಲ್ಲಿರುವಂತಹ ಮೈಲಿಗೆಯನ್ನ ತೆಗೆದಬೇಕು ಹೊರತು ಸಂಪ್ರದಾಯದಿಂದ ನಾವು ಶುದ್ಧತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಆತನಿಗೆ ದೇವಾಲಯ ಪ್ರಾಮುಖ್ಯವಾಗಿತ್ತೇ ಹೊರತು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಂತಹ ಒಬ್ಬ ವ್ಯಕ್ತಿ ಪ್ರಾಮುಖ್ಯವಾಗಿ ಕಾಣಲಿಲ್ಲ. ಅದಾದ ನಂತರ ಲೇವಿಯನು ಬರ್ತಾನೆ. ಇವನು ಅದೇ ರೀತಿಯಾದಂತಹ ಮೈಂಡ್ ಅನ್ನ ಹೊಂದಿದಂತಹ ಒಬ್ಬ ವ್ಯಕ್ತಿ, ಆತನು ಕೂಡ ತಿರುಗಿ ನೋಡಿದ್ರು. ತಿರುಗಿ ಸಮಾರ್ಯದವನು ಬರ್ತಾನೆ. ಸಮಾರ್ಯದವನು ಬಂದು ಆ ಒಂದು ವ್ಯಕ್ತಿಯ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ತಾನೆ. ಯಾಕೆ ಇಲ್ಲಿ ಸಮಾರಿದವನು ಅಂತ ಯೇಸು ಸ್ವಾಮಿ ಧರ್ಮೋಪದೇಶಕನಿಗೆ ಹೇಳ್ತಾನೆ? ಧರ್ಮೋಪದೇಶಕನ ಸಂಪೂರ್ಣವಾದಂತಹ ಕಾನ್ಸಂಟ್ರೇಷನ್ ಯಾಜಕರು ಲೇವಿಯರು ಧರ್ಮೋಪದೇಶಕರು ಇಷ್ಟೇ. ಆದರೆ ಅಲ್ಲಿ ಬಂದಂತಹ ಆ ಸಮಾರಿದವನು, ಅವನಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ, ಅವನಿಗೆ ಯಾಜಕ ವೃತ್ತಿ ಗೊತ್ತಿಲ್ಲ, ಆತನಿಗೆ ಲೇವಿಯರು ಮಾಡುವಂತಹ ವೃತ್ತಿ ಗೊತ್ತಿಲ್ಲ, ಆತನಿಗೆ ದೇವಾಲಯ ಗೊತ್ತಿಲ್ಲ. ಸಮಾರ್ಯ ಎನ್ನುವಂತಹ ಸ್ಥಳದಲ್ಲಿ ದೇವರೇ ಇಲ್ಲ ಎಂಬುದಾಗಿ ಕರೆಯಲ್ಪಟ್ಟಂತಹ ಒಂದು ಸ್ಥಳ ಸಮಾರ್ಯ ಅಂತ ಹೇಳಿದ್ರೆ ಅಲ್ಲಿ ಯಾರೂ ಕೂಡ ಯಹೂದ್ಯರು ಕಾಲಿಡದೇ ಇರುವಂತಹ ಒಂದು ಸ್ಥಳ. ಯೇ ಸ್ವಾಮಿ ಹೇಗೆ ಉತ್ತರ ಕೊಡ್ತಾನೆ? ಸಮಾರ್ಯದವನು ಬಂದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಆ ಒಂದು ವ್ಯಕ್ತಿಯನ್ನ ತೆಗೆದುಕೊಂಡು ಆತನು ತನ್ನ ಜವಾಬ್ದಾರಿಯನ್ನ ಪೂರೈಸ್ತಾನೆ. ಹಾಗಿರುವಾಗ ಅಂತ ಅವನು ಯಾರು, ನಿನ್ನ ನೆರೆಯವನು ಯಾರು ಎಂಬುದಾಗಿ ಹೇಳುವಾಗ ಕರುಣೆಯುಳ್ಳಂತಹ ಸಮಾರ್ಯದವನು. ಪ್ರೀತಿಯುಳ್ಳ ದೇವಜನರೇ, ಆಲಯದಲ್ಲಿ ಸೇವೆ ಮಾಡುವಂತಹ ನಾವು ಕೇವಲ ಬಿರುದನ್ನ ಹೊಂದುವಂತಹ ಸೇವಕರಾಗಿರದೆ ಕರುಣೆಯಿಂದ ಕೆಲಸವನ್ನ ಮಾಡುವಂತಹ ಸೇವಕರಾಗಿರಬೇಕು. ಒಳ್ಳೆಯ ನೆರೆಯವರು ನಾವಾಗಿರಬೇಕು. ಹಾಗಾದರೆ ದೇವರ ಆಶೀರ್ವಾದ ಅದು ಸದಾಕಾಲ ನಮ್ಮೊಂದಿಗೆ ಇರುತ್ತದೆ. ಪರಿಶುದ್ಧತ್ವವನ್ನು ಹೊಂದಿದಂತಹ ವ್ಯಕ್ತಿಗಳು ನಾವಾಗಿರಬೇಕು. ಸಂಬಂಧವನ್ನು ಉಳಿಸಿಕೊಳ್ಳುವಂತಹ ವ್ಯಕ್ತಿಗಳು ನಾವಾಗಿರಬೇಕು. ಕರುಣೆಯುಳ್ಳಂಥವರು ನಾವಾಗಿರಬೇಕು. ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತಹ ದೇವರೇ, ನೀನು ಕೊಟ್ಟಂತಹ ಈ ಸಮಯಕ್ಕೋಸ್ಕರ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ನಮಗೆ ಕೊಟ್ಟಂತಹ ಆಯುಷ್ಯ ಕಾಲವನ್ನು ನಿನಗೋಸ್ಕರ ನಾವು ಕಳೆಯುವಂತಹ ಕೃಪೆಯನ್ನು ಕೊಟ್ಟು ನಡೆಸು. ನೀನು ಕೊಟ್ಟಂತಹ ಆರೋಗ್ಯವನ್ನ ನಿನ್ನ ಸೇವೆ ಮಾಡೋದಕ್ಕೋಸ್ಕರ ಉಪಯೋಗಿಸಿಕೊಳ್ಳುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸು. ನೀನು ಕೊಟ್ಟಂತಹ ಜ್ಞಾನವನ್ನ ಸ್ವಾಮಿ ನಿನ್ನ ಸೇವೆಗೋಸ್ಕರ ಬಳಸುವಂತೆ, ಒಳ್ಳೆಯ ನೆರೆಯವರಾಗುವಂತೆ, ಪರಿಶುದ್ಧತ್ವವನ್ನ ಪಡೆದುಕೊಳ್ಳುವಂತೆ, ಸಂಬಂಧಗಳನ್ನ ಉಳಿಸಿಕೊಳ್ಳುವಂತೆ, ನಮ್ಮ ಜ್ಞಾನವನ್ನ ನಾವು ಉಪಯೋಗಿಸಿಕೊಳ್ಳುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸು. ಈ ಸಮಯದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ನಡೆ ನುಡಿ ಕ್ರಿಯೆಗಳಿಂದ ಸಭೆಯ ಸೇವೆ ಹಾಗೂ ಒಳ್ಳೆಯ ಕೆಲಸಗಳಿಗೋಸ್ಕರ ಶ್ರಮ ಪಡುವಂತಹ ಪ್ರತಿಯೊಬ್ಬರನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಆಶೀರ್ವದಿಸು, ಮುನ್ನಡೆಸು. ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದೇವೆ ದೇವರೇ. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ವಿಶ್ವಾಸ ಪ್ರಮಾಣವನ್ನು ಹೇಳೋಣ. ಪುಟ 105.
ಪುಟ 105. ಪ್ರೀತಿಯಿಂದ ಎಲ್ಲವನ್ನೂ ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಪುಟ 105. ಪ್ರೀತಿಯಿಂದ ಎಲ್ಲವನ್ನೂ ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಆತನು ನಮ್ಮ ಗ್ರಹಿಕೆಗಿಂತಲೂ ಶ್ರೇಷ್ಠನಾದವ ಮತ್ತು ನಮ್ಮ ಉಸಿರಿಗಿಂತಲೂ ಹತ್ತಿರವಿರುವವ. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಆತನು ನಮ್ಮ ಬಳಿ ಇರುವ ದೇವರು. ನಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಗತ್ತಿಗೆ ಬಂದು ನಮ್ಮೊಂದಿಗೆ ಜೀವಿಸಿ ನಕ್ಕನು ಮತ್ತು ಅತ್ತನು. ನಾವು ಜೀವವನ್ನು ಹೊಂದಿರಬೇಕೆಂದು ನಮಗಾಗಿ ಶ್ರಮೆ ಪಟ್ಟು ಮರಣ ಹೊಂದಿದನು. ಆತನ ಮೂಲಕ ನಾವು ದೇವರ ಮಕ್ಕಳಾದೆವು. ನಾವು ಪವಿತ್ರಾತ್ಮ ನಂಬುತ್ತೇವೆ. ಆತನು ನಮ್ಮನ್ನು ಸಶಕ್ತರನ್ನಾಗಿಸಿ ಬಲಪಡಿಸಿ ಚೈತನ್ಯವನ್ನು ನೀಡುವಾತನು. ಆತನ ಮೂಲಕ ನಾವು ಪರಸ್ಪರ ಬಂಧಿಸಲ್ಪಟ್ಟು ಆತನ ಕೃಪೆಯಲ್ಲಿ ದೇವರಿಗಾಗಿ ಈ ಜಗತ್ತಿನಲ್ಲಿ ಕಾರ್ಯವೆಸಗುತ್ತೇವೆ. ನಾವು ಒಂದೇ ಸಭೆಯನ್ನು ನಂಬುತ್ತೇವೆ. ಸಭೆಯು ವಿಮೋಚಿಸುವ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. ಸಾಕ್ಷಿಯ ನಿಯೋಗದ ಮೂಲಕ ದೇವರನ್ನು ಸೇವಿಸುತ್ತದೆ. ಜಾತಿ, ವರ್ಗ, ಬಣ್ಣ ಯಾವುದೇ ಭೇದಗಳಿಲ್ಲದಾಗಿದೆ. ಸೃಷ್ಟಿಕರ್ತನು, ವಿಮೋಚಕನು, ಪರಿಪಾಲಕನೂ ಆದ ದೇವರ ಅನ್ಯೋನ್ಯತೆಯಲ್ಲಿ ಬದಲಾವಣೆಯ ಸಾಧನವಾಗಿರಲು ಕರೆಯಲ್ಪಟ್ಟಿದೆ. ಆಮೆನ್. ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಸಭಾ ಪ್ರಕಟಣೆಯನ್ನು ನಾವು ಕೇಳೋಣ. ಸಭೆಯವರಿಗೆ ತಿಳಿಸತಕ್ಕ ವಿಷಯಗಳು, ಇಂದಿನ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ದೈವ ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಳ್ತಿರುವ ಗಣ ಶೈಲಶ್ರೀ ಅಮ್ಮನವರಿಗೂ ಕ್ರಿಸ್ತನ ಪ್ರೀತಿಯ ಹೆಸರಲ್ಲಿ ಸ್ವಾಗತಿಸಿ ವಂದಿಸುವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಎದುರು ನೋಡುತ್ತಿರುವ ನಮ್ಮ ಸಭಿಕರು ಕುಮಾರ್ ಈತನ್ ಸಂದೇಶ್, ಶ್ರೀ ಗಂಗಾದ್ರಿ, ಶ್ರೀ ಶಶಿಕುಮಾರ್, ಕುಮಾರಿ ದಿಶಾ ಮಹರ್ಷಿ, ಕುಮಾರಿ ಬತ್ನಿ ಆರ್ ತನುಜಾ, ಶ್ರೀಮತಿ ಸ್ಟೆಲ್ಲಾ ಮೀನಲ್ಖ, ಕುಮಾರಿ ನವ್ಯ ನವಮಿ, ಶ್ರೀ ಜೇಮ್ಸ್ ಸುಂದರಂ ಇವರುಗಳು. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಸಭಾ ದಂಪತಿಗಳು ಶ್ರೀಮತಿ ಉಮಾ ಹಾಗೂ ಶ್ರೀ ಎಸ್ ಎ ದೇವಪ್ರಸಾದ್, ಶ್ರೀಮತಿ ಸ್ನೇಹಲತಾ ಹಾಗೂ ಶ್ರೀ ಜೆ ಅರುಣ್ ಕುಮಾರ್, ಶ್ರೀ ಆರ್ ಸ್ಟೆಲ್ಲಾ ಮೇರಿ ಹಾಗೂ ಶ್ರೀ ಎಸ್ ಇಮಾನ್ಯುಯಲ್ ಪ್ರಸನ್ನ ಕುಮಾರ್, ಶ್ರೀಮತಿ ಅಮೃತ ಹಾಗೂ ಶ್ರೀ ಕೆ ಎಸ್ ಹೆನೋಕ್ ಪ್ರಸಾದ್, ಶ್ರೀಮತಿ ಕೆ ಪುಷ್ಪ ಹಾಗೂ ಶ್ರೀ ಕರುಣಾನಿಧಿ, ಶ್ರೀಮತಿ ವಿನುತಾ ಸ್ಟೀಫನ್ ಹಾಗೂ ಶ್ರೀ ಸಂದೇಶ್ ವಿ, ಶ್ರೀಮತಿ ಅರುಂಧತಿ ಹಾಗೂ ಡಾಕ್ಟರ್ ಮಾಯಾ ಮಧುಕರ್ ಬಾಬು, ಶ್ರೀಮತಿ ಗ್ರೇಸ್ ಸುಲೋಚನಾ ಹಾಗೂ ಶ್ರೀ ನೋಬೆಲ್ ಸ್ಮೈಲ್, ಶ್ರೀಮತಿ ಅಜಲ್ ಪೀತಾಂಜಲಿ ಹಾಗೂ ಶ್ರೀ ಪ್ರೀತಮ್ ಐಸಾಯ ಗೋಣ ಇವರುಗಳು. ಇವರೆಲ್ಲರನ್ನು ತಮ್ಮ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಶ್ವಾಸವೆಂದು ಸಭೆಯಾಗಿ ಹಾರೈಸುವರಾಗಿದ್ದೇವೆ. ಕಳೆದ ವಾರದ ಕಾಣಿಕೆ ವಿವರ, ಸಭಾವಂತಿಕೆಯಾಗಿ ಬಂದದ್ದು 24,160 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದು 11,620 ರೂಪಾಯಿಗಳು, ಕೃತಜ್ಞತೆ ಕಾಣಿಕೆಯಾಗಿ 13,000 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 6,500 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 2,500 ರೂಪಾಯಿಗಳು, ಸಭಾಶಾಲಾ ಮಕ್ಕಳಿಂದ 741 ರೂಪಾಯಿಗಳು, ಸುಗ್ಗಿ ಹಾಗೂ ವಾರ್ಷಿಕೋತ್ಸವ ಸ್ತೋತ್ರಾರ್ಪಣೆಯ ವಿಶೇಷ ಕಾಣಿಕೆ 2,600 ರೂಪಾಯಿಗಳು, ಮ್ಯಾರೇಜ್ ಬ್ಯಾಂಡ್ನಿಂದ ಬಂದದ್ದು 1,000 ರೂಪಾಯಿಗಳು. ಒಟ್ಟು ಸಂಗ್ರಹವಾದಂಥ ಕಾಣಿಕೆ 62,121 ರೂಪಾಯಿಗಳು. ಸುಗ್ಗಿ ಹಬ್ಬದ ಹರಾಜು ಮೂಲಕ ಬಾಕಿ ವಸೂಲಾದ ಕಾಣಿಕೆ 80,000 ರೂಪಾಯಿಗಳು. ಆರಾಧನೆ ತರುವಾಯ ಯುವಜನ ಕೂಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿರುವುದರಿಂದ ಯುವಜನ ಕೂಟದ ಎಲ್ಲಾ ಸದಸ್ಯರು ದೇವಾಲಯದಲ್ಲಿ ಸೇರಿ ಬರುವಂತೆ ಈ ಮೂಲಕ ತಿಳಿಸುವನಾಗಿದ್ದೇನೆ. ವಿವಾಹ ಪ್ರಕಟಣೆ. ನಮ್ಮ ಸಭೆಗೆ ಸೇರಿದ ಶ್ರೀ ವರಪ್ರಸಾದ್ರವರ ಮಗಳಾದ ಚಿರಂಜೀವಿ ಸೌಭಾಗ್ಯವತಿ ಶ್ರೀಶ ಎಂಬಾಕೆಗೂ ಮೆಥಡಿಸ್ ಚರ್ಚ್ ಶಕ್ತಿನಗರ್ ರಾಯಚೂರ್ ಈ ಸಭೆಗೆ ಸೇರಿದ ಗತಿಸಿದ ಕುಂದಾ ಪ್ರಸಾದ್ ಅವರ ಮಗನಾದ ಚಿರಂಜೀವಿ ಸಂಪತ್ ಕುಮಾರ್ ಎಂಬಾತನಿಗೂ ಪರಿಶುದ್ಧ ವಿವಾಹ ಸಂಸ್ಕಾರವು ನೆರವೇರಲಿದೆ ಎಂಬುದಾಗಿ ಪ್ರಕಟಿಸುತ್ತೇನೆ.
ಇವರಿಬ್ಬರಿಗೂ ಮದುವೆ ಮೂಲಕ ಒಂದಾಗಬಾರದು ಎಂಬುದಕ್ಕೆ ಯಾರಿಗಾದರೂ ನ್ಯಾಯವಾದ ಕಾರಣಗಳೇನಾದರೂ ಇರುವುದಾದರೆ ಅಂಥವರು ಬರವಣಿಗೆ ಮೂಲಕ ಸಭಾಪಾಲಕರಿಗೆ ಮುಂಚಿತವಾಗಿ ತಿಳಿಸತಕ್ಕದ್ದು. ಮತ್ತೊಂದು ವಿವಾಹ ಪ್ರಕಟಣೆ. ನಮ್ಮ ಸಭೆಗೆ ಸೇರಿದ ಶ್ರೀ ಇಮಾನುವೆಲ್ ದೇವಪ್ರಸಾದ್ ರವರ ಮಗಳಾದ ಚಿರಂಜೀವಿ ಸ್ವಭಾವಕಿ ಸೋನಿಕಾ ಎಂಬಾಕೆಗೂ ಒಡಿಶಾ ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್ ಹೈದರಾಬಾದ್ ಈ ಸಭೆಗೆ ಸೇರಿದ ಶ್ರೀ ಆಶಿಸ್ ರಂಜನ್ ದಾಸ್ ಅವರ ಮಗನಾದ ಚಿರಂಜೀವಿ ಅಭಿಷೇಕ್ ದಾಸ್ ಎಂಬಾತನಿಗೂ ಪರಿಶುದ್ಧ ವಿವಾಹ ಸಂಸ್ಕಾರವು ನೆರವೇರಿದೆ ಎಂಬುದಾಗಿ ಪ್ರಕಟಿಸುತ್ತೇನೆ. ಇವರಿಬ್ಬರಿಗೂ ಮದುವೆ ಮೂಲಕ ಒಂದಾಗಬಾರದು ಎಂಬುದಕ್ಕೆ ಯಾರಿಗಾದರೂ ನ್ಯಾಯವಾದ ಕಾರಣಗಳೇನಾದರೂ ಇರುವುದಾದರೆ ಅಂಥವರು ಬರವಣಿಗೆ ಮೂಲಕ ಮುಂಚಿತವಾಗಿ ಸಭಾಪಾಲಕ್ಕೆ ತಿಳಿಸತಕ್ಕದ್ದು. ಇದು ಮೊದಲನೆಯ ಪ್ರಕಟಣೆಯಾಗಿರುತ್ತದೆ. ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನ ನಡೆಸಲಾಗುವುದು. ಆರಾಧನೆಯ ತರುವಾಯ ಸಭೆಯ ಯುವಜನರು ಸ್ವಲ್ಪ ಹೊತ್ತಿಲ್ಲೇ ಇರಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಯಾಕಂದ್ರೆ ಸಭೆಯಲ್ಲಿ ಯೌವನಸ್ಥ ಮಕ್ಕಳ ಮಧ್ಯದಲ್ಲಿ ನಾಯಕತ್ವವನ್ನು ಹೊಂದಿ ಸೇವೆಯನ್ನು ಮಾಡುವಂಥವರ ಒಂದು ಆಯ್ಕೆ ಇರುವುದರಿಂದ ಯುವಜನರು ಸ್ವಲ್ಪ ಹೊತ್ತಿಲ್ಲೇ ಇರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಏರಿಯಾ ವಿಮೆನ್ ಫೆಲೋಶಿಪ್ ಎಲೆಕ್ಷನ್ ಸಿವಿಲ್ ಏರಿಯಾ 19ನೇ ತಾರೀಕು ಅಕ್ಟೋಬರ್ 2021 ಹೋಲಿ ಟ್ರಿನಿಟಿ ಚರ್ಚ್ನಲ್ಲಿ ಮಧ್ಯಾಹ್ನ 3 ಗಂಟೆಗೆ ನೆರವೇರಿಸಲಾಗುವುದು. ಆಸಕ್ತಿ ಉಳ್ಳಂಥವರು ಇದರಲ್ಲಿ ಭಾಗವಹಿಸಬಹುದು. ಸಿವಿಲ್ ಏರಿಯಾದಿಂದ 19ನೇ ತಾರೀಕು ಅಕ್ಟೋಬರ್ 2021 ಹೋಲಿ ಟ್ರಿನಿಟಿ ಚರ್ಚ್ ಮಧ್ಯಾಹ್ನ 3 ಗಂಟೆಗೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಭೆಯಲ್ಲಿ ಅನಾರೋಗ್ಯದಲ್ಲಿ ಇರುವಂತಹ ಒಬ್ಬರು ಮಹಿಳೆಯರು ಇದ್ದಾರೆ. ಅವರಿಗೋಸ್ಕರ ಸಭೆಯವರಾದಂತಹ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಮತ್ತು ಮೊನ್ನೆ ದಿನ ಅವರ ಮನೆಗೆ ಹೋದಾಗ ನಮಗೆ ಬಹಳ ದುಃಖ ಆಯಿತು. ಯಾಕಂದ್ರೆ ಅವರ ಪರಿಸ್ಥಿತಿ ನೋಡಿದಾಗ ಬಹಳ ದುಃಖ ಆಯಿತು. ಆದರೆ ದೇವರು ಎಲ್ಲದಕ್ಕೂ ಕೂಡ ಶಕ್ತನು, ಅದ್ಭುತ ಕಾರ್ಯವನ್ನ ಮಾಡುವಂತಹ ಸ್ವಾಮಿ ಆಗಿದ್ದಾನೆ. ನೀವು ಮನಸ್ಸಿನಲ್ಲಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಹಾಗೂ ಇವರಿಗೋಸ್ಕರ ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮುಂದಿನ ವಾರದಲ್ಲಿ ಅಥವಾ ಫಸ್ಟ್ ಸಂಡೇ ಅಂತ ನೆನೆಸ್ತೇನೆ, ನಾವು 2ನೇ ಕಾಣಿಕೆಯನ್ನು ಕೂಡ ಇದಕ್ಕೋಸ್ಕರ ತೆಗಿತೇವೆ. ಅದೇ ಸಮಯದಲ್ಲಿ ಅದಕ್ಕೂ ಮುಂಚೆ ನಿಮಗೆ ಯಾರಿಗಾದರೂ ಕೂಡ ಮನಸ್ಸಿನಲ್ಲಿ ಪ್ರೇರಣೆ ಆದರೆ ದಯವಿಟ್ಟು ನೀವು ಮಾಡುವಂತಹ ಈ ಹಣದ ಸಹಾಯವನ್ನ ಶ್ರೀಯುತ ಪ್ರವೀಣ್ ಸುಂದರ್ ಅವರ ಕೈಯಲ್ಲಿ ಹಣದ ಮೂಲಕವಾಗಿ ನೀವು ಕೊಡಬೇಕು ಎಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ದಿನವನ್ನ ನಾವು ಲೈಟ್ ಈ ಸಂಡೇ ಎಂಬುದಾಗಿ ಆಚರಿಸಿದ್ದೇವೆ. ಈ ಸಮಯದಲ್ಲಿ ಎಲ್ಲ ಸಭಾಪಾಲನಾ ಸಮಿತಿಯ ಸದಸ್ಯರನ್ನ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಹಾಗೂ ಕಳೆದಂತಹ ದಿನದಲ್ಲಿ ಅನೇಕ ಹಿರಿಯರು ಸೇವೆಯನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವಿಮೆನ್ ಫೆಲೋಶಿಪ್ನಲ್ಲಿ ಲೀಡರ್ಶಿಪ್ ತೆಗೆದುಕೊಂಡು ಸೇವೆ ಮಾಡುವಂಥವರು, ಸಂಡೇ ಸ್ಕೂಲ್ ಹಾಗೂ ಮ್ಯೂಸಿಷಿಯನ್ಸ್, ವಿಶೇಷವಾಗಿ ಸಂಗೀತ ವಾದ್ಯಗಳನ್ನು ಬಾರಿಸುವಂಥವರು, ಅದೇ ರೀತಿಯಲ್ಲಿ ಶ್ರೀಯುತ ಪುಟ್ರಾಜು ಅವರ ಕುಟುಂಬ ಮುಂದೆ ಬಂದು ಒಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನ ಇವರಿಗೋಸ್ಕರ ನಾವು ಮಾಡೋಣ. ದಯವಿಟ್ಟು ಮುಂದೆ ಬಂದ್ರೆ ಎಲ್ಲ ಸಭಾಪಾಲನಾ ಸಮಿತಿಯ ಸದಸ್ಯರು, ವಿಮೆನ್ ಫೆಲೋಶಿಪ್ ಪದಾಧಿಕಾರಿಗಳು, ಸಂಡೇ ಸ್ಕೂಲ್ನಲ್ಲಿ ನಾಯಕತ್ವವನ್ನ ಹೊಂದಿ ಕೆಲಸ ಮಾಡುವಂಥವರು, ಮ್ಯೂಸಿಷಿಯನ್ಸ್ ಹಾಗೂ ಸಭೆಯ ಸೇವಕರಾದಂತಹ ಶ್ರೀಯುತ ಪುಟ್ರಾಜು ಹಾಗೂ ಕುಟುಂಬದವರು ವಿಶೇಷವಾದಂತಹ ಒಂದು ಪ್ರಾರ್ಥನೆಗೋಸ್ಕರ ಮುಂದೆ ಬರಬೇಕೆಂದು ಕೇಳಿಕೊಳ್ತೇನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಹೌದು ಸ್ವಾಮಿ, ನಮ್ಮನ್ನು ನಿನ್ನ ಈ ಪರಿಶುದ್ಧವಾದಂತಹ ಆಲಯದಲ್ಲಿ ಸೇವೆಯನ್ನು ಮಾಡುವಂತೆ ಕರೆದಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ಆಲಯದಲ್ಲಿ ನಾವು ಮಾಡುವಂತಹ ಒಂದೊಂದು ಸೇವೆಯು
ಸ್ವಾಮಿಯದು ನಮಗೆ ಹೆಚ್ಚಿನ ಆಶೀರ್ವಾದವನ್ನು, ಸಂತೋಷವನ್ನು, ಸಮಾಧಾನವನ್ನು, ಆರೋಗ್ಯವನ್ನು ತಂದುಕೊಡುತ್ತದೆ. ಇದು ನಮ್ಮೆಲ್ಲರ ಜೀವನದ ಅನುಭವವಾಗಿದೆ. ನಿನ್ನ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರತಿಫಲಿಸುತ್ತದೆ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವೆಯನ್ನು ಮಾಡುವಂತಹ ಪ್ರತಿಯೊಬ್ಬರಿಗೋಸ್ಕರ ಸ್ತೋತ್ರವಾಗಲಿ ದೇವರೇ. ಎಲ್ಲರಿಗೂ ಇಂತಹ ಆಶೀರ್ವಾದಗಳು ಸಿಗುವುದಿಲ್ಲ. ಆದರೆ ದೇವರೇ, ನೀನು ಕೊಟ್ಟಂತಹ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಅತ್ಯಂತ ವಿಧೇಯರಾಗಿ ಸಂತೋಷ, ಸಮಾಧಾನ, ಪ್ರೀತಿಯ ನ್ಯೂನ್ಯತೆಯಿಂದ ಕರುಣೆಯುಳ್ಳಂತಹ ಮನಸ್ಸುಳ್ಳವರಾಗಿ ನಾವೆಲ್ಲರೂ ಒಂದಾಗಿ ಸೇರಿ ಸೇವೆಯನ್ನು ಮಾಡುವಂತಹ ಕೃಪೆಯನ್ನ ಕೊಟ್ಟು ನಡೆಸು. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬ ನಿನ್ನ ಮಕ್ಕಳಿಗೆ ಸಭೆಯಿಂದ ಬೇಕಾದಂತಹ ಗೌರವ ಪ್ರೋತ್ಸಾಹವನ್ನು ದಯಪಾಲಿಸಿಕೊಟ್ಟು ನಡೆಸು. ಅವರ ಜ್ಞಾನವನ್ನು, ಅವರ ಆರೋಗ್ಯವನ್ನು ನಿನ್ನ ಆಲಯದಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕಾಗುವಂತೆ ಅವರಿಗೆ ಅವಕಾಶವನ್ನು ಕೊಟ್ಟು ನಡೆಸು. ದಿನನಿತ್ಯದ ತಮ್ಮ ಬಾಳ್ವೆಯಲ್ಲಿ ನಿನ್ನ ಪ್ರೀತಿಯ ಆಶೀರ್ವಾದದ ಅನುಭವವನ್ನು ಕಂಡುಕೊಳ್ಳುವಂತೆ ನೀನು ಬಲಪಡಿಸು. ಈ ಮೂಲಕವಾಗಿ ನಿನ್ನಲ್ಲಿಯೇ ನಾವು ನಿರೀಕ್ಷೆಯನ್ನಿಟ್ಟು ನಿನ್ನ ಆಲಯದ ಸೇವೆಯನ್ನ ಮಾಡುವಂತಹ ಸಮಯದಲ್ಲಿ ತಂದೆಯಾದ ದೇವರೇ, ಕುಟುಂಬದಿಂದ ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ, ಸಂತೋಷ, ಮಕ್ಕಳ ಆರೋಗ್ಯವಂತ ಹಾಗೂ ಒಳ್ಳೆಯ ಜೀವನ, ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಸಾಕ್ಷಿಯನ್ನು ನಾವು ಹೇಳುವಂತೆ ಇವರೆಲ್ಲರನ್ನ ನೀನು ಮುನ್ನಡೆಸು. ನಿನ್ನ ರಕ್ಷಣೆಯುಳ್ಳ ಗಾಯವುಳ್ಳ ಹಸ್ತ ಕೊಪ್ಪಿಸಿಕೊಳ್ಳುತ್ತೇವೆ. ನ್ಯಾಯ, ನೀತಿಯನ್ನು, ಸಂತೋಷ, ಸಮಾಧಾನವನ್ನು, ಶಾಂತಿಯನ್ನು ಆಚರಿಸುವವರಾಗಿ, ಬೇರೆಯವರಿಗೆ ಆಶೀರ್ವಾದ ನಿಧಿಯಾಗಿ ಈ ಲೋಕದಲ್ಲಿ ಬಾಳುವಂತಹ ಕೃಪೆಯನ್ನ ಕೊಟ್ಟು ನಡೆಸೆಂದು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದೇವೆ ಸ್ವಾಮಿ. ಆಮೆನ್. ಸಭೆಯವರು ಕುಳಿತುಕೊಳ್ಳ್ರಿ. ನಮ್ಮ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಿಸುವಂತೆ ಜ್ಞಾನಕೀರ್ತನೆಯಲ್ಲಿ 172ನೆಯ ಜ್ಞಾನಕೀರ್ತನೆಯನ್ನು ಹಾಡೋಣ.
ಜನ್ಮದಿನವನ್ನ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಮರ್ಪಿಸಿದಂತವರು ರೋಚನಾ ಎಸ್ ರೋಷನ್, ಆಶೀರ್ವಾದ ಶ್ರೀಯುತ ಆಶೀರ್ವಾದ ಹಾಗೂ ಕುಟುಂಬ, ಶ್ರೀಮತಿ ವೈಲೆಟ್ ತೇಜೋವತಿ, ವಿವಾಹ ವಾರ್ಷಿಕೋತ್ಸವಕ್ಕೋಸ್ಕರ ಉಮಾ ಮತ್ತು ದೇವಪ್ರಸಾದ್ ಅವರು, ದೇವರು ಮಾಡಿದಂತಹ ಉಪಕಾರಗಳಿಗೋಸ್ಕರ ಶ್ರೀಯುತ ಶ್ರೀಮತಿ ಅನುಷಾ ಹಾಗೂ ದಿರಾನ್, ವಿವಾಹ ವಾರ್ಷಿಕೋತ್ಸವ ರೋಚನಾ ಹಾಗೂ ಮಾರ್ಟಿನ್ ಲೂತ್, ಜನ್ಮದಿನಕ್ಕೋಸ್ಕರ ಜೆಸ್ಸಿ ಅಮರ ಜ್ಯೋತಿ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾದ ನಮ್ಮ ತಂದೆಯಾದ ದೇವರೇ, ನಾವು ಕಳೆದಂತಹ ಈ ಸಮಯಕ್ಕೋಸ್ಕರ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ತಲೆಬಾಗಿ ನಿಂತಹ ಒಬ್ಬೊಬ್ಬ ನಿನ್ನ ಮಕ್ಕಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸು. ನಮಗೆಲ್ಲರಿಗೆ ಆರೋಗ್ಯವನ್ನು, ಸಂತೋಷ, ಸಮಾಧಾನ, ಶಾಂತಿಯನ್ನು ದಯಪಾಲಿಸಿಕೊಟ್ಟು ನಡೆಸು. ನಮ್ಮ ದೇಹಕ್ಕೂ ಮನಸ್ಸಿಗೂ ಬೇಕಾದಂತಹ ಬಲವನ್ನ ಕೊಟ್ಟು ನಡೆಸು. ತಂದೆಯಾದ ದೇವರೇ, ಈ ಸಮಯದಲ್ಲಿ ವಿಶೇಷವಾಗಿ ತಮ್ಮ ಜನ್ಮದಿನವನ್ನ ಕಂಡಂತವರು, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸುವಂತಹ ಎಲ್ಲ ಕುಟುಂಬಗಳನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಳ್ಳುತ್ತೇವೆ. ನಿಂತಿರುವಂತಹ ಸ್ಥಳದಲ್ಲಿಯೇ ಸ್ವಾಮಿ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ದೀರ್ಘಾಯುಷವನ್ನ ಆರೋಗ್ಯವನ್ನ ಕೊಟ್ಟು ನಡೆಸು. ಅನೇಕಾನೇಕ ವರ್ಷಗಳು ತಮ್ಮ ಜನ್ಮದಿನವನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನ ಆಚರಿಸುತ್ತಾ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಸ್ತೋತ್ರದೊಡನೆ ಕಾಣಿಸಿಕೊಳ್ಳುವಂತಹ ಕೃಪೆಯನ್ನ ಕೊಡು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಮುಂದಿನ ದಿನದಲ್ಲಿ, ವಿಶೇಷವಾಗಿ ಈ ದಿನದಲ್ಲಿ ವಿವಾಹದ ಮೂಲಕವಾಗಿ ದಾಂಪತ್ಯ ಜೀವಿತಕ್ಕೆ ಕಾಲಿಡುವಂತಹ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ಇರಿಸುತ್ತೇವೆ. ಎರಡು ಕುಟುಂಬಗಳು ಮಾಡುವಂತಹ ಸಿದ್ಧತೆಯಲ್ಲಿ ನಿನ್ನ ಆತ್ಮನ ಅಭಿಷೇಕ ನಡೆಸುವಿಕೆ ಇರಲಿ. ವಿವಾಹವು ಎರಡು ಕುಟುಂಬಗಳಿಗೂ ಹಾಗೂ ಇಬ್ಬರು ಮಕ್ಕಳಿಗೂ ಸಂತೋಷ ಸಮಾಧಾನವನ್ನು ತಂದುಕೊಡುವಂತೆ ಇರಲಿ. ಮಾದರಿಯ ಕುಟುಂಬವಾಗಿ ಸಭೆಗೂ ಸಮಾಜಕ್ಕೂ ಈ ಮಕ್ಕಳು ನಿಲ್ಲುವಂತಾಗಲಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ತನ್ನಂತಹ ಕಾಣಿಕೆಯನ್ನು ಆಶೀರ್ವದಿಸು. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಾವು ಈ ಕಾಣಿಕೆಯನ್ನು ಉಪಯೋಗ ಮಾಡುವಂತೆ, ಒಳ್ಳೆಯ ಕಾರ್ಯಗಳಿಗೋಸ್ಕರ ನಾವು ಈ ಕಾಣಿಕೆಯನ್ನು ಉಪಯೋಗ ಮಾಡುವಂತೆ ನೀನು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸು. ಅನಾರೋಗ್ಯದಲ್ಲಿ, ಕಷ್ಟ, ಕಣ್ಣೀರು, ನಿರಾಸೆಯಲ್ಲಿ ಹೇಳಿಕೊಳ್ಳಲಾರದೇ ಇರುವಂತಹ ಅನೇಕ ಸಮಸ್ಯೆಯಲ್ಲಿರುವಂತಹ ಜನರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ವೃದ್ಧಾಪ್ಯದಲ್ಲಿರುವಂತಹ ತಂದೆ ತಾಯಿಗಳಿಗೋಸ್ಕರ, ಸಹಾಯಕರಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿರುವಂತವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರೇ, ನೀನು ಸಹಾಯಕನಾಗಿದ್ದುಕೊಂಡು ಮುನ್ನಡೆಸು. ಯಾರ ಜೀವನದಲ್ಲಿ ಯಾವ ರೀತಿಯಾದಂತಹ ಅವಶ್ಯಕತೆ ಇದೆ ನಮಗೆ ತಿಳಿದಿಲ್ಲ ದೇವರೇ, ಆದ್ರೆ ಎಲ್ಲವನ್ನ ಬಲ್ಲಂತಹ ದೇವರು ನೀನು. ನಿನಗೆ ತಿಳಿಯದ ಗುಟ್ಟು ಯಾವುದೂ ಇಲ್ಲ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಸಮಸ್ತ ಲೋಕದ ಎಲ್ಲ ಜನರನ್ನು, ಇಡೀ ಸೃಷ್ಟಿಯನ್ನು ಆಶೀರ್ವಾದ ಮಾಡಿ ನಡೆಸು. ತಲೆಬಾಗಿರುವಂತಹ ನಮ್ಮೆಲ್ಲರನ್ನು ತಂದಂತಹ ಕಾಣಿಕೆಯನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡ್ತಾ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದೇವೆ ಸ್ವಾಮಿ. ಆಮೆನ್. ಕೊನೆಯದಾಗಿ ನಾವು ಹಾಡುವಂತ ಸಂಗೀತದಲ್ಲಿ 228ನೆಯ ಸಂಗೀತವನ್ನು ಹಾಡೋಣ. 228ನೆಯ ಸಂಗೀತ.
ಕರ್ತನ ಪ್ರಾರ್ಥನೆ ನಡಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇತ್ತದೆ ಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ನಂಬಿಕೆ ನಿರೀಕ್ಷೆಯಿಂದ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ ಆಧಿಪತ್ಯ ಅಧಿಕಾರಿಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ.